प्रस्तुत ಈ ವರ್ಷ ಅಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಕ್ಷೇತ್ರದ ಆತೆ ಎಡ್ಡೆಪ್ಪದ ಕೆಲಸ ನಮ್ಮಲ್ತೊಂದು ಇಂಜಿನೇ ಅಧ್ಯಕ್ಷರಾಗಿ ಚಿತ್ನ ಶ್ರೀತ ರಾಕೇಶ್ ಹೆಗ್ಡೆ ಅಧಿಕು ಉಪಾಧ್ಯಕ್ಷರಾಗಿ ಚಿತ್ನ ಶ್ರೀತ ಜನಾರ್ದನ್ ರಾಧಿಕು ಅಂಚನೆ ಆಡಳಿತ ಮಂಡಲದ ನಿರ್ದೇಶಕ ಇಪ್ಪನ ಚಿತ್ನ ಸರ್ವ ಬಂಧುಗಳ ಮಾವಲ್ಲ ಸಹಕಾರದ ನಡುಟು ಎಡ್ಡೆಪ್ಪದ ಕೆಲಸ ಕಾರ್ಯಗಳು ನಡೆತೊಂದು ಅಂಚನೆ ಇನ್ನೆತ್ತ ದಿನ ಕಟ್ಟೆಡ್ಲ ಹೊಸತಾದ ನಗರಕೃತ ಪಡೆಯಿನ ಚಿತ್ನ ಯೋಜನೆ ಶಾಖೆದ ಉದಿಪನದ ಲೇಸಿನ ಮಲ್ತದ ನನದುಬ್ಬಗಲ ಈ ಊರದ ಜನಕುಲೆಗೆ ಇಂಜಿ ಶಾಖೆದ ಮುಖೇನ ಹಲವಾರು ಸೇವಿನ ಮಲ್ತನ ಚಿತ್ನ ಮಮಲ್ಲ ಯೋಜನೆ ಯೋಜನೆ ದಟ್ಟುಗು ಇಪ್ಪುನ ಚಿತ್ನ ಪೊರ್ತು ಒವೆವಂಜಿ ಕಾರ್ಯಕ್ರಮಲ ಪೊರ್ಲಾವಡಂದ ಅಬೆ ಒವೆವಂಜಿ ಸ್ಥಳಟ್ ಅಲ್ಪ ನಮಕ ಪೊರ್ಲರಿದ್ದ ಕೆಲಸ ಕಾರ್ಯಲಾವಡಂದ ದೇವರ ನಮ್ಮ ನೆವರಿಗೆ ಮಲ್ಪೊಡೆ ಅನೆರೆಟ್ ನಮ್ಮ ನಂಬುನ ಚಿತ್ನ ಮಾತ ಸಕಲ ಕುಲದೈವ ದೇವರನೆ ಸಾನಿಧ್ಯದ ದೈವ ದೇವರನೆ ಅಂಚನೆ ಕಟ್ಟೆದ ದೇವರೆಲ್ಲ ಮನಸಾರೆ ಸ್ತುತಿ ತೊಂದು ಇಪೊರ್ತು ನಮ ಇನತೆ ಒಂಜಿ ಕಾರ್ಯಕ್ರಮದ ಲೇಸನ ದುಮ್ಮುಕೊರಪ್ಪನ ಚಿತ್ನ ಸಮಯ ಈ ಒಂಜಿ ಪೊರ್ಲ ಕಟ್ಟಡನ ತನ್ನ ಅಮೃತ ಹಸ್ತದ ಮುಖೇನ ಶುಭ ಆಶೀರ್ವಾದ ದೊಟ್ಟುಗು ಇನಿ ಉದಿಪನಮಲ್ ಪರಿಪೂರ್ಣ ಚಿತ್ನ ನಮ್ಮನ ಹಿರಿಯರು ಮಾರ್ಗದರ್ಶಕರು ಗೌರವಾನ್ವಿತರು ಉಭಯ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರ ನಿಶ್ಚಿತ ಶ್ರೂತಿಗೆ ವಸಂತ ಸಾರಿನಿ ಬೆರಣ ಶ್ರೂಕಾದ ಅತ್ಯಂತ ಗೌರವಪೂರ್ವಕವಾದ್ಯಾನ ಈ ಒಂದು ರೇತಿಗೆ ಇಟ್ಟುಕೊಂಡಿದೆ ಅಂಚನೆ ಉಲಾಯಿಪ್ಪುನ ಚಿತ್ನ ಭದ್ರತಾ ಕೊಟ್ಟಡಿಲ್ಲ ಪೊರ್ಲ ರೀತಿರು ತುಂಬು ಮನಸ್ಸಿಡು ಈ ಒಂಜಿ ಜಾಗದ ಮಾಲಕರಾದ ಕಟ್ಟಡದ ಮಾಲಕರಾದ ಇನ್ನತ್ತ ದಿನ ಆರು ಉದಿಪನಮಲ್ ಪರುಳಿರು ಪ್ರಳತಾಯ ಕಟ್ಟದ ನಮ್ಮ ಮಾತೆನ್ನಲ್ಲ ಆತ್ಮೀಯರ ಬುಕ್ಕ ನಮಕ್ಕೆ ಮಾತೆಗಳ ಸಹಕಾರ ಕೊರ್ಪುನ ಚಿತ್ನ ಶಿವತ ವಿಟಲೆಗ್ಡೆ ಸರ್ ಇರಿನ ಅತ್ಯಂತ ಗೌರವಪೂರ್ವಕವಾದ ಈ ಒಂದು ಲೇಸಿಗೆ ಎತ್ಕೊಂಡೊಂದಿಲ್ಲ ಅಂಚನೆ ಉಲ್ಪ ಮಾತ ಬತ್ತಿಪ್ಪುನ ಗೌರವಾನ್ವಿತರನ್ನು ಒಂದೇ ಪಾತ್ರ ಎತ್ಕೊಂಡೊಂದಿಲ್ಲ ನನ್ನೊಂದು ಕಾರ್ಯಕ್ರಮ ಉಂಟು ಅಲ್ಪ ನಮ್ಮ ಖಂಡಿತವಾದ ಮಾತೆರೆಲ್ಲ ಪೊರ್ಲ ರೀತಿ ಕೂಡ ಎತ್ಕೊಂಡ್ರಲ್ಲ ಆ ನೆಲೆಟ್ ಇಪ್ಪುನ ಚಿತ್ನ ಮಾತ ಸರ್ವ ಸದಸ್ಯರೆಲ್ಲ ಸರ್ವ ಬಂಧುಗಳೆಲ್ಲ ಅತ್ಯಂತ ಗೌರವಪೂರ್ವಕವಾದ ಈ ಒಂದು ಲೇಸಿಗೆ ಎತ್ಕೊಂಡೊಂದು ತುಂಬಾಗೆ ನೇರವಾದ ನಮ್ಮ ಈ ನವೃತ್ತರ ಪಡೆಯಿನ ಚಿತ್ನ ಪ್ರಡುತಾಯ ಕಟ್ಟದ ಶಾಖೆದ ಉದಿಪನನ ಮಲ್ಪುನ ಚಿತ್ನ ಸಮಯ ಗೌರವಾನ್ವಿತರಡ ಮಾತೆನ ಪರವಾದ ಅತ್ಯಂತ ಗೌರವಪೂರ್ವಕವಾದ ಭಿನ್ನ ಮಲ್ತೊಂದಿಲ್ಲ ಇವಂಜಿ ಟೇಪನ್ನು ಬುಡುಪವನ ಚಿತ್ನ ಮುಖೇನ ಕಟ್ಟಡದ ಈ ಶಾಖೆದ ಉದಿಪನನ ಮಲ್ಪೊಡೆದು ಭಿನ್ನ ಅಧ್ಯಕ್ಷರ एकदंत वै कल्याण सिद्धि बुद्धि द्वयराकांता
ಏಕ ದಂತ ವೈ ಕಲ್ಯಾಂತ ಸಿದ್ಧಿ ಬುದ್ಧಿ ಧ್ವಯ ರಾಕಾಂತ ಗಜವದನ ಹೇ ರಂಭಾ ಮೂಷಿಕ ವಾಹನ ಸರ್ಪಭೂಷಾ ಮೂಷಿಕ ವಾಹನ ಸರ್ಪಭೂಷಾ ಅಡಿಗಳಿಗೆ ನಿನ್ನನು ನೆನೆದು ವಂದಿತೆವು ಶ್ರೀ ಗಣೇಶ ಅಡಿಗಳಿಗೆ ನಿನ್ನನು ನೆನೆದು ವಂದಿತೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ಗಜವದನ ಹೇ ರಂಭ ವಿಜಯಧ್ವಜ ಶತರಧಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತರಧಿ ಪ್ರತಿಭಾ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ಗಜವದನ ಹೇ ರಂಭ ವಿಜಯಧ್ವಜ ಶತರಧಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತರಧಿ ಪ್ರತಿಭಾ ಏಕದಂತ ವೈ ಕಲಾಂತ ಸಿದ್ಧಿ ಬುದ್ಧಿ ಧ್ವಯ ರಾಕಾಂತ ಏಕದಂತ ವೈ ಕಲಾಂತ ಸಿದ್ಧಿ ಬುದ್ಧಿ ಧ್ವಯ ರಾಕಾಂತ ಗಜವದನ ಹೇ ರಂಭ ಗಜವದನ ಹೇ ರಂಭ ಅತಿಥಿ ದೇವೋ ಭವ ಪಣಪನವು ನಮ್ಮ ಮಾತೆಲ್ಲ ನಮ್ಗೆ ನೋಚಿತ್ನ ಮಾಮಲ್ಲ ನಮ್ಮ ಸಂಸ್ಕೃತಿ ದುಃಖ ಸತ್ಯ ನೆಲಕ್ಕೆ ನಮ್ಮನ ಪ್ರೀತಿದ ಕರೆಕಬತ್ತಿಂಚಿ ಮಾತ ಸರ್ವ ಬಂಧುಲೆಲ್ಲ ಚಾವಡಿ ಪುನಚಿತ್ನ ಮಾತ ಅತಿಥಿಗಳೆಲ್ಲ ಅತ್ಯಂತ ಗೌರವಪೂರ್ವಕವಾದ ಚಾವಡಿಗೆ ಎದುಕೊಂಡವು ನಮ್ಮನ ಆದ್ಯ ಕರ್ತವ್ಯ ನೆಲಕ್ಕೆ ಬತ್ತಿಂಚಿ ಮಾತ ಬಂದಿರಲ್ಲ ಗೌರವಪೂರ್ವಕವಾದ ಎದುಕೊಂಡು ನಿರ್ದೇಶಕರ ಚಿತ್ರ ಶೂತ ವಿಶ್ವನಾಥ ಮನಸರಿ ಇಡಬಿದೆ ಸ್ಥಳ ಸಾನ್ನಿಧ್ಯ ದೈವ ದೇವರಿಗೆ ಪ್ರಥಮವಾದ ವಂದನೆ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ವೇದಿಕಡಿತ ಮಾತಾ ಗಣ್ಯರ ನಮಸ್ಕರಿಸಬಹುದು ನಮ್ಮ ಈ ಕಾರ್ಯಕ್ರಮ ಇತ್ತದಾನೆ ಗಣಮತದೊಂದಿಗೆ ನವೀಕೃತ ನಮ್ಮ ಶಾಖೆದ ಉದ್ಘಾಟನೆ ಆತನೆ ಎರಡು ಬಕ್ಕ ನಮ್ಮ ಐತ ಉದ್ಘಾಟನಾ ಕಾರ್ಯಕ್ರಮ ಮಾಡುವಂತಂದಲ್ಲ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೇತನ ನಂಚಿದನ ನಮ್ಮ ಅಳದಂಗಡಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರನ್ನು ರಾಕೇಶ್ ರೆಡ್ಡಿಯನ್ನು ನಮ್ಮ ಆಡಳಿತ ಸಮಿತಿದ ಆಡಳಿತ ಮಂಡಲದ ಪರವಾದ ಅಂಚನೆ ಸೇರಿದ ಮಾತರನ ಪರವಾದ ಹಾರ್ದಿಕವಾದ ಸ್ವಾಗತ ಮತ್ತೊಂದು ನಮ್ಮ ನೆಚ್ಚಿನ ಶಾಸಕರು ಅವರ ಅನುಪಸ್ಥಿತಿ ಅವ್ರ ಉದ್ಘಾಟಕರಾದ ಬರೋಡಿತ್ತೇನೆ ಕಾರಣಾಂತರದಾರ ಬರ್ರಾದಿ ಅರೇನ್ಲ ಹರೀಶ್ ಪೂಂಜೆ ಬಿರೇನ್ಲ ನಮ್ಮ ಮಾತರನ ಪರವಾದ ಹಾರ್ದಿಕವಾದ ಸ್ವಾಗತ ಮತ್ತೊಂದು ನಮ್ಮನ್ನ ಈ ಶಾಖೆಯನ್ನು ಉದ್ಘಾಟನೆ ಮಾಡ್ತಾನಂತಿದ್ನ ನಮ್ಮನ ಮಾರ್ಗದರ್ಶಕರಾಯ ನಂಚಿದ್ನ ಅಂಚನೆ ಉಭಯ ಜಿಲ್ಲೆದ ಜನಜಾಗೃತಿ ಸ್ಥಾಪಕ ಅಧ್ಯಕ್ಷರಾಯ ನಂಚಿದ್ನ ವಸಂತ ಸಾಲಿಯನ್ನು ಮೇರೆಲ್ಲ ನಮ್ಮ ಈ ಆಡಳಿತ ಮಂಡಲದ ಪರವಾದ ಸೇರಿದ ಮಾತಿರನ ಪರವಾದ ಹಾರ್ದಿಕ ಸ್ವಾಗತ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮದೊಟ್ಟಿಗೆ ನಮ್ಮ ದೈತಾಳ ಸಮಾಜಮುಖಿ ಕೆಲಸ ಮನ್ಪೋಡು ಮನ್ಪು ನಂಚಿದ್ನ ಒಂಜಿ ಅಪೇಕ್ಷೆ ನಮ್ಮ ರಕ್ತದಾನ ಶಿಬಿರ ಮನ್ಪುನ ಅಂದ ಯೋಚನೆ ಮನ್ಪುನಾಗ ನಮಕ್ ಸಹಕಾರ ಕೊರನಾರ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಯ್ನ ಎಂ ಜನಾರ್ದನ್ ಮೇರು ನಮಕೇನಲಿಕ್ಕನೆ ನಮಕ್ ಸಹಕಾರ ಕೊರದು ಇನಿ ಈ ಕಾರ್ಯಕ್ರಮದ ಉಪಸ್ಥಿತರುಳ್ಳೇರಿ ಅರೇನು ನಮ್ಮ ಆಡಳಿತ ಮಂಡಲದ ಪರವಾದ ಅಂಚನೆ ಸೇರಿದ್ರೆ ಮಾತ್ರ ಬರೋದು ಹಾರ್ದಿಕವಾಗಿ ಸ್ವಾಗತ ಮತ್ತೊಂದು ಶಿವಕರಿಗೆ ನಿರ್ದೇಶಕರಾಗಿ ನಮ್ಮ ಪಂಚಾಯತ್ ಪ್ರಥಮ ಪ್ರಜೆ ನಮ್ಮನ ಮಾತಾ ಕಾರ್ಯಕ್ರಮ ಕೈ ಜೋಡಿಸೋಣ ಅಂಚನೆ ಈ ಕಾರ್ಯಕ್ರಮ ಬಳಂಜ ಪಂಚಾಯತ್ ಸಂಪೂರ್ಣ ಸಹಕಾರ ಉಂಡು ನೇತ ಅಧ್ಯಕ್ಷರಾಯ್ನ ಶ್ರೀಮತಿ ಶೋಭಾ ಕುಲಾಲ್ ಮೇರೆನ್ಲ ನಮ್ಮ ಆಡಳಿತ ಮಂಡಳಿ ಪರವಾದ ಸೇರಿದ ಮಾತಿರಿನ ಪರವಾದ ಹಾರ್ದಿಕವಾಗಿ ಸ್ವಾಗತ ಅಂಚನೆ
ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಯೋಗ ಸಹಕಾರ ಕೊರನಂಚಿದನ ಹಾಲು ಉತ್ಪಾದಕರ ಸಹಕಾರ ಸಂಘ ಪೆರೋಡ ತಾಯಕಟ್ಟೆ ನೇತ ಅಧ್ಯಕ್ಷರಾಯನ ಶ್ರೀ ಅರ್ಕೈ ತೇಗ್ದಿರು ನಮ್ಮ ಈ ಕರೆಯವಲೆಗೆ ಆಹ್ವಾನಗು ಓಕೊರ್ದು ಮೂಲು ಉಪಸ್ಥಿತರಲ್ಲಿರು ಅರೆಲ್ಲ ನಮ್ಮ ಮಾತಿನ ಪರವಾದ ಹಾರ್ದಿಕ ಸ್ವಾಗತ ಮಂತಂದಿಲ್ಲ ಶೋಭರಿಗೆ ಶರತ್ತಿನರೆ ಚಾವಡಿಗೆ ಬಚ್ಚದ ತುರುಪುನ ಕೊಟ್ಟು ಗೌರವವನ್ನು ತೆರೆದುಕೊಂಡಿದ್ದೇನೆ अंजने नम्म बुक्कुरी अतिथि नम्म ई कट्टडद मालकीरु अंजने नम्म भद्रता कोशन उद्घाटन मंत्रन विठल अग्देरला नम्म आह्वानगु ओकुर्दु मूलु उपस्थितरल्लिरु अरेल्ल नम्म मातिरन परवाद हार्दिकवाद स्वागत मंत्रन्दुल्ले अंजने नम्म ग्राम पंचायत अभिवृद्धि अधिकारी गणेश अग्देरला नम आह्वान ऊकुर मूलू उपस्थितर अरे स्वागत अंजने नम शाल नमक अवकाश मतगुर्त नमक जगह अवकाश मतगुर्त ಈ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಯನ ಬಾಲಕೃಷ್ಣ ಶೆಟ್ಟಿ ನೇಸರ ಮಿರ್ಲ ನಮ್ಮ ಆಹ್ವಾನ ಗೋಕುರ್ದು ಮೂಲು ಉಪಸ್ಥಿತರಲ್ಲಿರು ಅರೆಲ್ಲ ನಮ್ಮ ಮಾತಿನ ಪರವಾದ ಹಾರ್ದಿಕ ಸ್ವಾಗತ ಮತ್ತು ಒಂದಲ್ಲ ಶೇತ್ರಿಗೆ ಬಾಲಕೃಷ್ಣ ಪಂಚರೆ ಕೊರೆಗೆರೆ ಪುಟ್ಟಿನ ಕೊಬ್ಬರೆ ಎತ್ಕೊಳ್ಳೋದಕ್ಕೆ ನೇಣು ಮಾತೊಂದಲ್ಲ ನಮ್ಮನೆ ಈ ಸಭೆಗೆ ನಮ್ಮ ಶಿರ್ಲಾಲ ಸಹಕಾರ ಸಂಘದ ಅಧ್ಯಕ್ಷರಾಯನ ನವೀನ್ ಸಾಮಂತ್ರು ನಮ್ಮ ಕರೆಕ್ಕೆ ಓಕುರ್ದು ಮೂಲ ಉಪಸ್ಥಿತರಲ್ಲಿರು ಅರೆನ್ನ ನಮ್ಮ ಮಾತರನ ಪರವಾದ ಹಾರ್ದಿಕ ಸ್ವಾಗತ ಮಂತಂದಲ್ಲ ಶ್ರೀಕರಿಗೆ ನಮ್ಮ ಮಾರ್ಗದರ್ಶಕರಾಗಿ ಚಿತ್ರ ಸಂತೋಷ ಸಲಹೆ ಕಾಟ್ನಾಡ್ತಿದ್ದಾರೆ ಚಾವಡಿಗೆ ಬಚ್ಚದ ಪುಟ್ಟಲು ಕೊಡ್ಬರಣ ಎತ್ಕೊಂಡಿದ್ದೇನೆ ನಮ್ಮ ಈ ಅಲದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ಅಂಜನೆ ನಮ್ಮ ಆತ್ಮೀಯರ ಬಗ್ಗೆ ಮಾರ್ಗದರ್ಶಕರಾಯನ ಸದಾನಂದ ಉಂಗಿಲವೇಲು ನಮ್ಮ ಕರೆಕ್ಕೆ ಓಕೋರ್ದು ಮೂಲು ಉಪಸ್ಥಿತರಲ್ಲಿರು ಅರೆಲ್ಲ ನಾವು ಮಾತನ್ನ ಪರವಾದ ಹಾರ್ದಿಕ ಸ್ವಾಗತ ಮಾತಾಡಲ್ಲ ಅಂಜನೆ ನಮ್ಮ ಮೂಲ ಕಾರ್ಯಕ್ರಮ ಕೊಡುವುದನ್ನ ನಮಗೆ ಸ್ಥಳಾವಕಾಶ ಅವು ನಮ್ಮ ಈ ಶಾಲೆದು ಮುಖ್ಯ ಉಪಾಧ್ಯಾಯರಾಯನ ಬೆನಡಿಕ್ಟ್ ಪಾಯಸ್ ಎಂದರು ಸರ್ಕಾರದ ವತಿಯಿಂದ ಕೇನೊಂದು ನಮಗೆ ಅವಕಾಶ ಮಲ್ಪದ ಕೊಡ್ತೀರಿ ಅರೆನ್ನ ಅರೆ ನಮ್ಮ ಕೇನೊಂದು ಲೆಕ್ಕನೆ ಈ ಕಾರ್ಯಕ್ರಮದ ಉಪಸ್ಥಿತರಲ್ಲಿರು ಅರೆನ್ನ ನಮ್ಮ ಮಾತನ್ನ ಪರವಾದ ಹಾರ್ದಿಕ ಸ್ವಾಗತ ಮಾತಂದಲ್ಲ ಅಂಜನೆ ನಮ್ಮ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಯನ ಜನಾರ್ದನ ಪೂಜಾರಿ ಕೊಡಂಗೆ ಇಂದರ್ಲ ಮೂಲ ಉಪಸ್ಥಿತರಲ್ಲಿರು ಮೇರೆ ಇಲ್ಲ ನಾವು ಮಾತಿನ ಪರದ ಹಾರ್ದಿಕ ಸ್ವಾಗತ ಮಾತಂದಲ್ಲ ನನ್ನ ಒರಿಯರಿಯನ ಪುದರ್ಪನಂದ ನಮ್ಮ ಆಡಳಿತ ಮಂಡಳಿ ಮಾಂತರ್ಲ ಮೂಲ ಉಪಸ್ಥಿತರುಲ್ಲ ನಿಗಲ ಮಾತರ್ಲ ಒಂಜೇ ಪಾತರಡು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾತಂದಲ್ಲ ಅಂಜನೆ ಸೇರ್ದನ ಮಾತಾ ಪತ್ರಿಕಾ ಮಾಧ್ಯಮದ ನಮ್ಮ ಗೆಳೆಯರಲ್ಲಿರು ಅಟ್ಲೆಲ್ಲ ನಮ್ಮ ಮಾತರನ ಪರವಾದ ಹಾರ್ದಿಕ ಸ್ವಾಗತ ಮಾಡ್ಕೊಂಡಲ್ಲ ಅಂಜನೆ ಸೇರ್ದಿನ ಮಾತಾ ಗಣ್ಯರು ದೃಶ್ಯ ಮಾಧ್ಯಮದಗಳು ಸೇರ್ದಿನ ಮಾತಾ ಗಣ್ಯರು ಒಂದೇ ಪಾತ್ರಗಳ ನಿಕ್ಲೆ ಮಾತರೆಗಳ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಂದು ರೆಡ್ ಪಾತ್ರ ಪಾತ್ರ ನಾದವಣ್ಣ ನಮ್ಮ ಸೊಸೈಟಿ ಒವೇ ಒಂದು ಕಾರ್ಯಕ್ರಮ ಮಲ್ಪಣ್ಣ ನಿಕ್ಲು ತುರಿಪರ್ ನಮ್ಮನ ಈ ಆಡಳಿತ ಮಂಡಳಿ ಬತ್ತಿ ಹೋಗ ಒವಾಣಿ ಸಮಾಜಮುಖಿ ಕೆಲಸ ಇದ್ದಂದೆ ನಮ್ಮ ವಾ ಕಾರ್ಯಕ್ರಮ ಮಲ್ಪೂಜ ಅದಕ್ಕೆ ಉದಾಹರಣೆ ನಿಗಳು ಗೊತ್ತ ತೂದಿಪ್ಪರು ನಮ್ಮ ಕಾಳು ಮೆಣಸಿನ ತರಬೇತಿ ಅಂಚಿದ ಒವೇ ಮುಂಜೆ ತಿನ್ನಲ ಅವು ಸಮಾಜಮುಖಿ ಆದಿಪ್ಪಡು ಆಯ್ದು ಬೇಕ ನಮ್ಮ ಏನಿಡ ನಮ್ಮ ಏರಿಗ ಸೇವೆ ಕೊರೊಂದಿಲ್ಲ ಅಕಲ್ನ ಉಪಯೋಗಕ್ಕೆ ಬೋಡ ಮಂಚಿದ ಕೆಲಸನೇ ನಮ್ಮ ಮಲ್ಪಣ ಕೃಷಿಕರಿಗೆ ಬೋಡದು ಅವು
ನಮ್ಮ ವಿಮಾನ ಕಾರ್ಯಕ್ರಮ ಅನ್ನಗ ನಮ್ಮ ಏತ್ ಅಕಲಿಗೆ ಪ್ರೋತ್ಸಾಹದಾಯಕವಾದ ಪಾತ್ರ ಇರ್ದು ಅಕಲಿಗೆ ಆ ಹಿಂದೆಟ್ಟು ಭಾಗ್ಯಾಪ್ಲಕ ವ್ಯಾಸ ಮಂತನ ಅಂಚನೆ ಇನ್ನಿತ ಕಾರ್ಯಕ್ರಮ ಮಾಡಲ ನಮ್ಮನ ಸೊಸೈಟಿಡ್ ಎಲ್ಲ ದಾಯ್ತಾನ ನಮ್ಮನ ಸದಸ್ಯರಿಗೆ ದಾಯ್ತಾನ ವ್ಯತ್ಯಾಸ ಅಂಡ ಐಕ್ಯ ಬೋರ್ಡ್ ಆಪ್ನ ರಕ್ತ ರಕ್ತವಂಡ ನಮ್ಮ ಉಂಜಿ ಯುನಿಟ್ ರಕ್ತ ಕೊರ್ನ ನಾಲ್ಕು ಜನತ ಜೀವ ಉಪಾಯ ಆಪನ ಪೇರು ಬೊಕ್ಕ ಐನ ನಮ್ಮ ಓಲ್ಲ ಕೃತಕವಾದ ಮಲ್ಪರ ಆಪುಜಿ ಸೊ ಮಾನವನ ಒಂಜೆ ಆ ದಾನ ಮಲ್ತದೆ ಐನ ನಮ್ಮ ಸಂಗ್ರಹಣ ಮಲ್ಪಡಾತಿ ಅಂಚಿತ್ನ ಕಾರ್ಯಕ್ರಮ ಮಲ್ತದ ಎಲ್ಲ ನಮ್ಮ ಸದಸ್ಯರು ಏರಾನಲ್ಲ ಅರ್ಜೆಂಟ್ ಬೋರ್ಡ್ ನಾಂಡ ನಮ್ಮ ಎಸ್ ಡಿ ಎಂ ಪಂಡ ಅತನ ಬೇತೆ ಆಸ್ಪತ್ರೆ ಪಂಡಲ್ಲ ನಮನ ಒಂದಿ ಬೇಡಿಕೆ ಅನುಗುಣವಾದ ಸಹಕಾರ ಸಹಕರಿಸದ ನಂಚಿತ್ತನ ಈ ಬೃಹತ್ ರಕ್ತದಾನ ಶಿಬಿರ ನಮ್ಮ ಮೂಲು ಆಯೋಜನೆ ಮಲ್ತಂದಲ್ಲ ಇಂದ ದಯ ಪಂಪೆ ಪಂಡ ನಮ್ಮ ಆಡಳಿತ ಮಂಡಳಿ ಇಂಚಿನ ಮಲ್ತೊಂದು ಪಂದು ಜನಕ್ಕೆ ಕುಂಜಿ ತೆರಪಾಯಿರಬಾರದು ಮಾತ್ರ ಇಂಚಿತ್ತನ ಈ ಇತ ರಕ್ತದಾನ ಶಿಬಿರದ ಉದ್ಘಾಟನೆದ ಕಾರ್ಯಕ್ರಮ ಇತ್ತ ನಡಪರೊಂದು ಮಾತ್ರ ಒಂದೇ ಪಾತ್ರ ಸ್ವಾಗತ ಮಂತೊಂದು ಏನು ವಿರಮಿಸಿ ನಿರ್ದೇಶಕ ಅತ್ಯಂತ ಗೌರವಪೂರ್ವಕವಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಚಿತ್ರಶೂತ ರಾಕೇಶ್ ಹೆಗ್ಡೆಗೆ ಸತಶ್ರೀಗಾದ ಚಾವಳಿ ಪಾತ್ರದ ಪುರ್ತನ ಕೊಡ್ತಾರೆ ಎತ್ತುಕೊಂಡು ಚಿತ್ರದಲ್ಲಿ ಎಂಬುದು ಕತ್ತಲೆ ಮಾಧ್ಯಮದ ಚಿತ್ರವು ದೀಪ ಹಂಚನೆ ಹೊಸ ಚೈತನ್ಯ ಹೊಸ ಹುರುಕುರಣವನ ಬದುಕಲು ಕೆಲಪುನ ಚಿತ್ರವು ದೀಪ ಹಂಚಿಕೆ ದೇಶದ ಪ್ರಚಾರ ಮಲ್ಪಿನ ಮುಖೇನ ಇಲ್ಲಿಂದ ಈ ಮುಂಚೆ ಕಾರ್ಯಕ್ರಮದ ಉದ್ಘಾಟನೆಯ ವಿಪರ್ತ ಮಲ್ಪಿನ ಚಿತ್ರ ಸಮಯ ಚಾವಳಿ ಲೀಪಿನ ಚಿತ್ರ ಹಿರಿಯ ಹಂಚಿ ಶೋತಕ್ಕೆ ವಸಂತ ಸ್ಥಳ ಹಂಚನೆ ಮಹಾತ್ಮ ಕಬ್ಬಿಂದ ಪ್ರತಿಕ್ರಿಯೆಯ ವಿಪತ್ತು ತುಬರಿನ ಪ್ರತಿಯೊಂದು ಮುಖೇನ ಈ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪಡಿಕೊಳ್ಳುವ ಚಿತ್ರ ಕ್ಷಮಿಸವರು ನಮ್ಮನ ಉದ್ಯೋಗಿಗಳು ನಮ್ಮ ಸ್ಟಾಫ್ ಅಗ್ಲೇ ನಾನು ಫಸ್ಟ್ ಆದ ಈ ಮಾತಾ ಕಾರ್ಯಕ್ರಮ ಕಾರಣೀಭೂತರಕಲು ಬಂಡ ಇಂಕಲು ತಿಂಗಳು ಗೊರತ ವಾರ ಗೊರ ತಂಡ ನಮ್ಮನವನ ಪುರುಷೋತ್ತರನ ಒಪ್ಪುದು ಪಾತಿರುವ ಬಟ್ ಇಡೀ ಸಂಸ್ಥೆ ನಡಪವನ ಅಕಲು ಅಗ್ಲೇ ನಾನು ಸ್ವಾಗತ ಒಂಚೂರು ತಪ್ಪಂಡ್ರೆ ಅಂಜನೆ ನಮ್ಮನ ಸಿಇಒ ಬಕ್ಕ ಒಂದಿನ ಮಾತಾ ಉದ್ಯೋಗಿಗಳನ್ನು ಒಂದೇ ಪಾತ್ರ ಸ್ವಾಗತ ಅಂತ ರೆಡಿ ಕ್ಷಮಿಸಲಿ ಮಾತಾಡಿದ ಕೊರೋನ ಕಾರ್ಯಕ್ರಮಕ್ಕೆ ಎತ್ತುಕೊಂಡು ಈ ಕುರಿತು ಕಾರ್ಯಕ್ರಮ ದೀಪ ಪ್ರಚಾರಣೆ ಮುಖ್ಯನ ಉದಿಪುನಾಥನೆ ಅದು ಮಗು ಉದಿಪುನದ ಮಧುಪುರಣ ಮುಖ್ಯನ ಚಿತ್ತ ಸಮಯ ಹಿರಿಯ ಶೂತಕ್ಕೆ ವಸಂತ ಸಾಲಿನಿದ್ದರೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಪಡೆದು ಬಿನ್ನ ಏನು ಮಾತಾಡಲು ಓಂ ಶ್ರೀ ಮಂಜುನಾಥ ನಮಃ ಅಂಚನೆ ನಮನ ದೇವರು ವಿಷ್ಣುಮೂರ್ತಿ ದೇವರೆಲ್ಲ ಪ್ರಪ್ರಥಮವಾದ ಮನಸಾರ ಪ್ರಾರ್ಥನೆ ಮಲ್ತಂದು ಇನ್ನಿತ ಒಂಜಿ ನವೀಕೃತ ಒಂಜಿ ನಮ್ಮನ ಅಳದಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಈ ಗ್ರಾಮದ ತೆಂಕಾರಂದೂರು ಗ್ರಾಮದ ಒಂಜಿ ಆಫೀಸಿನ ಉದ್ಘಾಟನೆ ಮಲ್ದ ನಮ್ಮ ಪ್ರಾಚ ಅಳದಂಗಡಿ ದಾಖಲೆ ಮಾತಾಡಲ ಬರೇ ತೆಂಕಾರಂದೂರು ದಾಖಲೆ ಮಾತ್ರ ಇನ್ನು ನಮ್ಮ ಇಪ್ಪನತ್ತ ಮಾತಾಡಲ ಅಳದಂಗಡಿದ ಊರ ಜನಕರು ಮೂಲ್ಪ ಇತ್ತದ ಈ ಒಂದು ನವೀಕೃತ ನಮ್ಮನ ಸೊಸೈಟಿನ ಆಫೀಸಿನ ಉದ್ಘಾಟನೆ ಮಂತ ಉದ್ಘಾಟನೆ ತುಂಬ ಪನ್ನಾಗ ರಕ್ತದಾನ
शिबिर उठ रक्तदान उद्घाटन मल्तु डाक्टर रिजेक्ट मनुर् उद्घाटन मलपर अनाह मनुर् अंत आफीस समारंभद उद्घाटन ऐन भारी सतोष मतदे अंदर इच्छे पड़े ना निकले अर्पस आत्मीय इनित कार्यक्रम नम अध्यक्ष बहुत भारी चुड़को राकेश हेगडेर इतने भारी तुम्बुडला ऐन आर केस आर जवाबारी मत ऐन तूंदी नम राकेश हेगडे अध्यक्ष राधुर अंचल दुमद अध्यक्ष एट दिन आत्मीय शिवभट आत्मीय अध्यक्ष एड बेले सोसाइटी मत मलदे अंचतन बुकरी नम जनार्दन जनार्दन कूड़ा आस्पत्र रक्तदान प्रयास शिबिर निकलना मत नम ये तेरे को निकले एड बेले मलपर नंबर नम अध्यक्ष ग्राम पंचायत शोभा अः नम मूजी ग्राम यशस्वी नडप शोभा अर्ककीर्ति हेगडेरन पणर ऐर गुर्त पणुड़ी अलदंगड़ पत्न तेक पत्न कर्म पत्न शिकला पूरा गुर्त नम पेरद सोसाइटी अध्यक्ष अंजने विठल हेगडे इतने आर हंगे को बतजर आर ग्राम कोशाधिकारी आर कोशाधिकारी दन पत् रूपये बोडन लक्ष रूपये बोडन कोर्पनार विठल हेगडे आर ना बिल्डिंग उद्घाटन मलद गणेश शेट्री पीडीओ पीडीओ रक्तदान उद्घाटन आर बिट बंद रक्तदान उद्घाटन आर फिट गणेश शेट्रे बालकृष्ण शेट्रे बारी प्रचार भागद तेंकारंदुर्द इडी नम पंचायत पूरा प्रचार मल्पेर एड प्रेस नम एच एम एड रीत शाल नडपड़े कूड़ा नंक नडपड़काश को टीचर माता आत्मीय बंधु इन तो सोसाइटी ऐतु रक्तदान शिबिर उजी मलतदी यशस्वी कार्यक्रम पंप दयाग मुझे बोडे पंपन हलव हलव पड़ा भारी वर्ष तुम्बू नम बेड़े अभी यशस्वी मलपर इतद बोर्ड इतद सोसाइटी दाखले मत एड बेले मनपूर्वक निकले वे दयापन निर्देशक बड़ी तक सहकार को गोतने विचार निर्देशक नकल मुल्पद ऊर दाखले मतलब सहकार को निकलना बेले मलतार अके सर अब मगलना निकलना सिबंदी निकलना सिबंदी एंकल सिबंदी निकलना बनार नम चेज आने मगल चेज आने अंत एंकल सिबंदी एड बेले मलपार पड़ोद कीर्ति रक्तदान अतन सोसाइटी देर दुडू डेपॉजिट निमी समय आंडल विचार पनोड़ा नमन मूजी ग्राम सदानंद ग्राम भारी लाभ इन एंकल दुड तेंकार आर वर्द अतना अंबका नाकूर अलदंगड़ी नाकूर तेंकार नेट भारी लाभ दुडू नम अलदंगड़ी नड़त निकले गुंड दुमद अध्यक्ष निकल गुंड भारी एंकल दुब दी पटना साल एना साल जिंडे
उधार आप सोसायटी दुड दी जिंडा साल आप निखिल मलतना राकेश हेगड़े निखिल विष्णुमूर्ति देवर पंचलिंगेश्वर देवर सदा निखिल आशीर्वाद मल्पेर ऐन मन सारे प्रार्थना मलते आशीर्वाद हिरीयर मार्गदर्शक श्रीपति महसाल जगह सीरी पर्व अत्यंत गौरव पूर्वक सन्मान संचने मेडिकल स्पेशल आस्पत्र उच्चय मैनेजिंग डायरेक्टर आगे श्रीपति जनार्दन सर तुम कार्यक्रम उद्देशित तम मतुदान विनती है ओम श्री मंजुनाथ अयनम ओम श्री जनार्दन अयनम परम पूज्य डॉक्टर डी वीरेंद्र हेगड़े माता श्री अम्मदवर पादकंड वंदिसुत ग्राम ದೇವತೆಯನ್ನು ಆಶೀರ್ವಾದ ಬೇಡುತ್ತಾ ಇವತ್ತು ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಅಲದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರಿಜಿಸ್ಟರ್ಡ್ ಅಲದಂಗಡಿ ಇವರು ಇಲ್ಲಿ ಈ ಗ್ರಾಮದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ನನಗೆ ತುಳು ಬರಲ್ಲ, ಕನ್ನಡದಲ್ಲಿ ಮಾತಾಡ್ತೇನೆ. ಬಹುಶಃ ನೆಕ್ಸ್ಟ್ ಟೈಮ್ ಬಂದಾಗ ತುಳುನಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತೇನೆ, ಕ್ಷಮಿಸಬೇಕು. ಈ ಇಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಪ್ರೋಗ್ರಾಮ್ ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಹಾಸ್ಪಿಟಲ್ ಕಡೆಯಿಂದ ಒಂದು ರಕ್ತದಾನ ಶಿಬಿರ ಆದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಹರೀಶ್ ಇವರು ರಾಕೇಶ್ ಹೆಗಡೆ ಅವರು ಬಂದು ಅವ್ರ ಟೀಮ್ ಜೊತೆಗೆ ಬಂದು ಮಾತಾಡಿದಾಗ ತುಂಬ ಸಂತೋಷವಾಯಿತು. ಎಸ್ ಕೆ ಎಂ ಹಾಸ್ಪಿಟಲ್ ತಮಗೆ ಪರಿಚಯ ಇದ್ದಂಗೆ ಇಮಿಡಿಯೇಟ್ಲಿ ಇದನ್ನು ನಾವು ಭಾಗವಹಿಸೋದಕ್ಕೆ ನಾವು ಒಪ್ಪಿಕೊಂಡಾಗಿದೆ. ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂತಹ ಮಾನ್ಯರು ಶ್ರೀ ಕೆ ವಸಂತ ಸಾಲ್ಯನ್ ಸರ್ ಅವರಿಗೆ ಮತ್ತು ಶ್ರೀಮತಿ ಶೋಭಾ ಕುಲಾಲ್ ಅವರಿಗೆ ಮತ್ತು ಅರ್ಧಕೀರ್ತಿ ಹೆಗಡೆ ಅವರಿಗೆ ಮತ್ತು ಶ್ರೀ ವಿಠಲ್ ಹೆಗಡೆ ಅವರಿಗೆ ಮತ್ತು ಶ್ರೀ ಗಣೇಶ್ ಶೆಟ್ಟಿ ಅವರಿಗೆ ಶ್ರೀ ಬಾಲಕೃಷ್ಣ ಶೆಟ್ಟಿ ನೇಸರ್ ಅವರಿಗೆ ಬೆನಡಿಕ್ಟ್ ವ್ಯಾಪ್ಯಾಸ್ ಅವರಿಗೆ ಮತ್ತು ಶ್ರೀ ರಾಕೇಶ್ ಹೆಗಡೆ ಅವರು ಇಲ್ಲಿ ಸ್ಟೇಜ್ ಮೇಲೆ ಇರುವಂತ ಗಣ್ಯರು ಮತ್ತು ಆ ಕಡೆ ಇರುವ ಗಣ್ಯರು ಇಲ್ಲಿ ಊರಿನ ಪ್ರಮುಖರು ಇಲ್ಲಿ ಬಂದಿರುವಂತ ಜನರು ಸ್ಟೂಡೆಂಟ್ಸ್ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರೆಸ್ನವರು ಮಾಧ್ಯಮದವರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಭಾಗವಹಿಸುವ ಒಂದು ಅವಕಾಶ ಕೊಟ್ಟದಕ್ಕೆ ಮೊದಲವಾಗಿ ಈ ಅಲದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರ ಮ್ಯಾನೇಜ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಯಾಕಂದರೆ ಇದೊಂದು ರಕ್ತದಾನ ಶಿಬಿರ ತಮಗೆಲ್ಲ ಗೊತ್ತಿದೆ. ಎಲ್ಲ ಕಡೆ ನಾವು ಪ್ರತಿ ತಿಂಗಳ ಎಲ್ಲೋ ಒಂದು ಕಡೆ ಒಂದೆರಡು ಕಡೆ ನಾವು ಭಾಗವಹಿಸ್ತಾ ಇರ್ತೀವಿ. ಇದಕ್ಕೆ ಮಂಗಳೂರಿಂದ ಈ ಸಲ ನಮಗೆ ಕೆಎಂಸಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಬ್ಲಡ್ ನಾವು ಯಾವುದು ರಕ್ತ ನಾವು ಶೇಖರಿಸ್ತೀವೋ ಅದು 2 ಗಂಟೆ ಒಳಗೆ ಅಲ್ಲಿ ಲ್ಯಾಬ್ಗೆ ತಲುಪಬೇಕಾಗುತ್ತೆ. ತಲುಪ ಮೇಲೆ ಅದನ್ನು ಅವರು ಕಲ್ಚರ್ ಮಾಡಿ ತಮಗೆ ಗೊತ್ತಿದೆ ಎಲ್ಲ ವಿಷಯಗಳು. ಒಬ್ಬರು 18 ವರ್ಷದಿಂದ 65 ವರ್ಷ ತನಕ ಇರೋ ಯಾರೇ ಆಗಲಿ ಬ್ಲಡ್ ನಾವು ಒಂದು ರಕ್ತದಾನ ಮಾಡಬಹುದು. ಹೆಲ್ದಿಯಾಗಿರ್ಬೇಕು. ಜ್ವರ ಇದ್ದವರು ಅಥವಾ ಬೇರೆ ಥರ ಕಾಯಿಲೆ ಇದ್ದವ್ರಿಗೆ ಇದು ಅಲೋಡ್ ಇಲ್ಲ, ಬೇರೆ ಎಲ್ಲರೂ ಮಾಡ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಯಾರು ರಕ್ತದಾನ ಮಾಡ್ತಾರೆ ಅವ್ರಿಗೆ 48 ಅವರ್ಸ್ನಿಂದ 2 ವಾರದೊಳಗೆ ಮತ್ತೆ ಆ ರಕ್ತ ಸ್ವತಃ ಅದು ಉತ್ಪಾದನೆ ಮಾಡುವ ಶಕ್ತಿ ನಮ್ಮ ದೇಹದಲ್ಲಿ ಇದೆ. ಇತ್ತೀಗ ಒಂದು ರಿಸರ್ಚ್ ನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಯಾರು ರಕ್ತದಾನ ಮಾಡ್ತಾರೆ ಅವರು ಅಂದ್ರೆ ಒಮ್ಮೆ ರಕ್ತದಾನ ಮಾಡಿದ್ಮೇಲೆ 3 ತಿಂಗಳ ತನಕ ಮತ್ತೆ ರಕ್ತದಾನ ಮಾಡಬಾರದು. 3 ಗಂಡಸರಾದ್ರೆ ಲೇಡೀಸ್ ಆದ್ರೆ 4 ತಿಂಗಳ ತನಕ ರಕ್ತದಾನ ಮಾಡೋಕ್ಕಿಲ್ಲ. ಒಂದು ವೇಳೆ ರಕ್ತದಾನ ಮಾಡಿದ್ಮೇಲೆ ಈಗ ರಿಸರ್ಚ್ ನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಅವರ ಚರ್ಮ ಸೌಂದರ್ಯ ತುಂಬಾ ಚೆನ್ನಾಗಾಗುತ್ತೆ ಅಂತ ಗೊತ್ತಾಗಿದೆ. ಸೊ ರಕ್ತದಾನ ಮಾಡಿದ್ರೆ ನೀವೆಲ್ಲ ಚೆಂದ ಕಾಣ್ತೀರಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನೀವು ಮಾಡೋ ಈ ಒಂದು ರಕ್ತದಾನ ಒಂದು ಪ್ರಿಂಟ್ ಅಂತೀವಿ ಅದು 3 ಮಂದಿ ಜೀವನವನ್ನು ಕಾಪಾಡುತ್ತೆ. ಈ ರಕ್ತ ಜಾಸ್ತಿ ಯಾರಿಗೆ ಬೇಕಾಗುತ್ತೆ ಅಂದ್ರೆ ಕ್ಯಾನ್ಸರ್ ಇದ್ದವ್ರಿಗೆ ಮತ್ತೆ ಆಕ್ಸಿಡೆಂಟ್ ಆದವರಿಗೆ ತುಂಬಾ ರಕ್ತಸ್ರಾವನ ಬೇಕಾಗುತ್ತೆ. ಕ್ಯಾನ್ಸರ್ ಇದ್ದವ್ರಿಗೆ ಬ್ಲಡ್ ಟ್ರಾನ್ಸ್ಮಿಷನ್ ಜರುಗ್ತಾ ಇದೆ. ಇವರಿಗೆ ತುಂಬಾ ಜಾಸ್ತಿ ಈ ರಕ್ತ ಬೇಕಾಗುತ್ತೆ. ಪ್ಲಸ್ ಮಹಿಳೆಯರಿಗೆ ಯಾವಾಗ ಡೆಲಿವರಿ ಆಗುತ್ತೆ ಒಮ್ಮೆ ತುಂಬಾ ರಕ್ತಸ್ರಾವನ ಆಗುತ್ತೆ ಆ ಸಮಯದಲ್ಲಿ ಸಹಿತ ಈ ರಕ್ತ ಬೇಕಾಗುತ್ತೆ.
ರಕ್ತ ಅನ್ನೋದು ಬೇರೆ ಎಲ್ಲಿ ಲ್ಯಾಬ್ ನಲ್ಲಿ ತಯಾರು ಮಾಡ್ತು ಬೇರೆ ಎಲ್ಲ ತರ ತಯಾರಾಗುತ್ತೆ ಬಟ್ ರಕ್ತ ಮನುಷ್ಯನಿಂದ ಬಿಟ್ಟು ಬೇರೆ ಎಲ್ಲಿ ಸಿಗೋದಿಲ್ಲ ಸೋ ಈ ಒಂದು ಆಗಬೇಕಂದ್ರೆ ಯಾರೋ ಒಬ್ಬರು ದಾನಿಗಳು ಬರಬೇಕು ನೀವು ಇದು ಕೊಡೋದು ಒಂದು ಗಿಫ್ಟ್ ನೀವು ರಕ್ತ ದಾನ ಮಾಡ್ತಾ ಇದ್ದೀರಿ ಇದೊಂದು ತುಂಬಾ ಒಳ್ಳೆಯವಾದ ಒಂದು ಗಿಫ್ಟ್ ಈ ಗಿಫ್ಟ್ ಇಂದ ನೀವು 3 ಮಂದಿ ಜನರಿಗೆ ನೀವು ಮಾಡ್ತು ಮತ್ತೆ ಯಾರು ಇದು ಒಂದೇ ದಾನ ಏನಂದ್ರೆ ಕೊಟ್ಟವರಿಗೂ ಉಪಯೋಗ ಆಗುತ್ತೆ ತಗೊಂಡವರಿಗೂ ಉಪಯೋಗ ಆಗುತ್ತೆ ಕೊಟ್ಟವರಿಗೆ ಉಪಯೋಗ ಏನಂದ್ರೆ ಅಲ್ಲಿ ನಿಮ್ಮದು ಹೆಲ್ತ್ ಟೆಸ್ಟ್ ಮಾಡ್ತಾರೆ ಮಿನಿಮಮ್ 45 ಇದು ಕೆಜಿ ಹೆಲ್ತ್ ವೆಯಿಟ್ ತಗೊಂಡು ನೋಡ್ತಾರೆ ನಿಮ್ಮ ಬ್ಲಡ್ ತಗೋಬೇಕಾದ್ರೆ ಮುಂದೆ ಅವರು ಟೆಸ್ಟ್ ಮಾಡ್ತಾರೆ ಅದರಿಂದ ನಿಮಗೆ ಫ್ರೀಯಾಗಿ ಮೆಡಿಕಲ್ ಟೆಸ್ಟ್ ಆಗುತ್ತೆ ಮತ್ತೆ ತಗೊಂಡು ಹೋದ್ಮೇಲೆ ಅದನ್ನು ಕಲ್ಚರ್ ಮಾಡಿ ನಿಮ್ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಏನಾರ ಒಂದು ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಅವ್ರ ಫೋನ್ ಮುಖಾಂತರ ಅವ್ರಿಗೆ ತಿಳಿಸೋದಾಗುತ್ತೆ ಸೊ ಒಂಥರ ಅವ್ರಿಗೆ ಫ್ರೀ ಮೆಡಿಕಲ್ ಟೆಸ್ಟ್ ಆಗುತ್ತೆ ಪ್ಲಸ್ ಹೆಲ್ದಿ ಆಗಿರ್ತಾರೆ ಪ್ಲಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರಿಗೆ ಜೀವನ ಕೊಟ್ಟುವ ಒಂದು ಮಹಾದಾನಿಗಳು ನೀವು ಆಗ್ತೀರಿ ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತದೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಡಾಕ್ಟರ್ ವಿನೀತ್ ಮೇಡಮ್ ಅವರು ಬಂದಿದ್ದಾರೆ ಪೆಥಾಲಜಿಸ್ಟ್ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ ಅವ್ರ ಜೊತೆಗೆ ಶಿವಸಿಕಾಂತ್ ಭಟ್ ಅಂತ ಇದ್ದಾರೆ ತುಂಬಾ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 100 ಮೇಲೆ ಪ್ರತಿ ವರ್ಷ ಅವರು ಮಾಡ್ತಾ ಇರ್ತಾರೆ ಅವರು ಬಂದಿದ್ದಾರೆ ನಮ್ಮ ತಂಡ ಬಂದಿದ್ದಾರೆ ಪ್ಲಸ್ ಕೇಮ್ಸ್ ಇಂದ ಈಗಾಗಲೇ ನೀವು ನೋಡಿರ್ತೀರಿ ಅವ್ರ ವೆಹಿಕಲ್ ನಲ್ಲಿ ಅವ್ರ ಟೀಮ್ ಮೊತ್ತ ಬಂದಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈ ಮೂರು ಜನರು ಎಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಜಯಪ್ರದವಾಗಿ ಮಾಡ್ತೀರ ಅಂತ ಬೇಡ್ಕೊಂತ ಮತ್ತೊಮ್ಮೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಇರುವ ಸಹ ನಮ್ಮೊಟ್ಟಿಗಿದ್ದು ಅತ್ಯಂತ ಪ್ರೀತಿಯ ಮಾತುಗಳಾದಂತಹ ಎಸ್ ಜೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಚ್ಚರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಶ್ರೀ ಜನಾರ್ದನ್ ಸರ್ ನಿಮಗೆ ಸೇರುವಂತೆಲ್ಲರೂ ಪರವಾಗಿರುವಂತಹ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ ಅದೇ ರೀತಿ ವೇದಿಕೆಯಲ್ಲಿ ಮತ್ತೊಬ್ಬ ಡಾಕ್ಟರ್ ಆಗಿರುವಂತಹ ವಿನಿತಾ ಅವರಿದ್ದಾರೆ ಇವತ್ತು ಅವರು ಮಾತಾಡುವಂತಹ ಸಮಯ ನಿಮ್ಮನ್ನ ಮಾತಿಗಾಗಿ ಪ್ರೀತಿಗೆ ಆಹ್ವಾನಿಸ್ತಾ ಇದ್ದಾರೆ ಇವತ್ತಿನ ಈ ರಕ್ತದಾನ ಶಿಬಿರಕ್ಕೆ ಇಲ್ಲಿ ವೇದಿಕೆಯಲ್ಲಿ ಸೇರಿರುವ ಉಪಸ್ಥಿತರಾಗಿರುವ ಮಾನ್ಯ ಅತಿಥಿಗಳೇ ಹಾಗೂ ಇಲ್ಲಿ ಸೇರಿರುವ ಈ ಊರಿನ ಜನರೇ ಒಬ್ಬ ವ್ಯಕ್ತಿಯು ಸ್ವ ಇಚ್ಛೆಯಿಂದ ರಕ್ತ ನೀಡಲು ಬಂದಾಗ ಅದು ಅಲ್ಲಿ ರಕ್ತದಾನದ ಪ್ರಕ್ರಿಯೆ ನಡೆಯುತ್ತದೆ ರಕ್ತವು ಜೀವದ ಪ್ರಮುಖ ದ್ರವ್ಯವಾಗಿದೆ ಸೊ ಹಲವು ಜನರು ರಕ್ತದ ಕೊರತೆಯಿಂದಲೇ ಈ ಮರಣ ಹೊಂದಿಕೊಳ್ಳುತ್ತಾರೆ ಸೊ ನಾನಾ ಆರೋಗ್ಯಗಳಿಂದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗುವ ಪ್ರತಿ 7 ಮಂದಿಯಲ್ಲಿ ಒಬ್ಬರಿಗೆ ರಕ್ತದ ಅಗತ್ಯವಿರುತ್ತದೆ ರಕ್ತದ ಈ ರಕ್ತದ ನೀವು ಮಾಡುವ ರಕ್ತವನ್ನು ಶಸ್ತ್ರಚಿಕಿತ್ಸೆ ಅಪಘಾತಗಳು ಹಾಗೂ ತುರ್ತು ಚಿಕಿತ್ಸೆಗೆ ಉಪಯೋಗ ಮಾಡಲಾಗುತ್ತದೆ ಹೆಚ್ಚಿನ ವಿಷಯಗಳನ್ನು ನಮ್ಮ MT ಸರ್ ಅವರು ಹೇಳಿದ್ದಾರೆ ಆದರೂ ನಾನು ಕೆಲವು ವಿಷಯಗಳನ್ನು ತಮ್ಮ ಹತ್ರ ಹೇಳಿಕೊಳ್ಳಲು ನಾನು ಇಷ್ಟಪಡುತ್ತೇನೆ ಇದು ರಕ್ತದಾನ ಮಾಡಲು ಇರಬೇಕಾದ ಅರ್ಹತೆಗಳು ಯಾವುದೆಂದರೆ ವಯಸ್ಸು 18-55 ವಯಸ್ಸಿನ ಒಳಗಡೆ ಇರಬೇಕು ಹಾಗೂ ದೇಹದ ತೂಕವು 45 kg ಹೆಚ್ಚಿರಬೇಕು ಯಕೃತ್ತಿನ ಕಾಯಿಲೆಗಳು ಹಾಗೂ ಕಾಮಾಲೆ ರೋಗವಿರಬಾರದು ಮೂತ್ರಪಿಂಡದ ಕಾಯಿಲೆಗಳು ಇರಬಾರದು ಮಧುಮೇಹ ಅಥವಾ ಅಧಿಕ ರಕ್ತ ಒತ್ತಡ ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳಿರಬಾರದು ಏಡ್ಸ್ ಅಥವಾ ಸಿಫಿಲಿಸ್ ರೋಗಿಯಾಗಿರಬಾರದು ಕ್ಯಾನ್ಸರ್ ರೋಗಿಯಾಗಿರಬಾರದು ಇತ್ತೀಚೆಗೆ ಅಂದರೆ ರಕ್ತದಾನ ಮಾಡುವುದಕ್ಕಿಂತ 6 ಅಥವಾ 1 ಒಳಗಾಗಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರಬಾರದು ಟೈಫಾಯ್ಡ್ ಅಥವಾ ಮಲೇರಿಯಾ ಜ್ವರ ಬಂದಿದ್ದರೆ ಅವರು ಸಂಪೂರ್ಣವಾಗಿ ಗುಣ ಹೊಂದಿದ ಮೇಲೆ ಮಾತ್ರ ರಕ್ತದಾನ ಮಾಡತಕ್ಕದು ಯಾವುದೇ ತರಹದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರಬಾರದು ಮತ್ತು ಮಹಿಳೆಯರಲ್ಲಿ 6 ಒಳಗಾಗಿ ಹೆರಿಗೆ ಅಥವಾ ಗರ್ಭಸ್ರಾವವಾಗಿರಬಾರದು ಅಥವಾ ಋತುಸ್ರಾವದ ದಿನಗಳಾಗಿರಬಾರದು ಮತ್ತು 1 ಒಳಗಡೆ ಹುಚ್ಚು ನಾಯಿ ಕಡಿತ ಸಲುವಾಗಿ ಯಾವುದೇ ರೇಬೀಸ್ ಲಸಿಕೆ ತೆಗೆದುಕೊಳ್ಳದಿರಬಾರದು ಮತ್ತು ಈ ರಕ್ತದಾನ ಮಾಡುವುದರಿಂದ ದಾನಿಗಳಿಗೆ ಆಗುವ ಗುಣಗಳು ಯಾವುದೆಂದರೆ ಹೃದಯಾಘಾತದ ಸಂಭವ ಕಡಿಮೆ ಆಗುತ್ತದೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶವು ಕಡಿಮೆ ಆಗುವುದು ಮತ್ತು ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಮತ್ತು ನಮಗೆ ಏನು ಕ್ಯಾನ್ಸರ್ ತಡೆಗಟ್ಟಬಹುದು ಮತ್ತು ನಮ್ಮ ತೂಕ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಮನಸ್ಸಿನಲ್ಲಿ ಇತರ ಜೀವ ಉಳಿಸಿದಂತಾಗುತ್ತದೆ ನನ್ನ ಈ ಇಷ್ಟು ಮಾಹಿತಿ ಹೇಳಿ ನನ್ನ ಈ ಮುಗಿಸುತ್ತಿದ್ದೇನೆ ಮತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅತ್ಯಧಿಕ ಮೌಲ್ಯ ಮಾಹಿತಿಯನ್ನ ಹೊತ್ತಿನ ಮುಂದೆ ಹಂಚಿಕೊಂಡಂತಹ ಡಾಕ್ಟರ್ ವಿನೀತ ನಿಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೇಳ್ತಾ ಕಟ್ಟದ ಮುಖೋಪಾಧ್ಯಾಯರಾದ ಶ್ವೇತಾ ಬೆನಿಫಿಟ್ ಪಾಲಿಸಿದ್ದಾರೆ ತಾವು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ನಿಮ್ಮಲ್ಲಿ ವಿನಂತಿ ವೇದಿಕೆಯಲ್ಲಿ ಆಸೀನರಾಗಿರುವ
ಗಣ್ಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಡೆಯಲಿರುವ ಕಾರ್ಯಕ್ರಮವು ಜನರ ಕ್ಷೇಮವನ್ನು ಬಯಸುವಂಥವು. ಇದರಿಂದ ಜನರಿಗೆ ಪ್ರಯೋಜನವಾಗಲಿ, ಅನುಕೂಲವಾಗಲಿ. ಈ ಕಾರ್ಯಕ್ರಮವು ಸುಸೂತ್ರವಾಗಿ ನೆರವೇರಲು ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೆ, ಶಾಲಾ ಪರವಾಗಿ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಎಲ್ಲ ಕೆಲಸಗಳಲ್ಲಿ ಭಗವಂತನ ಕೃಪೆ ಇರಲಿ. ನಿಮ್ಮ ಸಂಘವು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಈ ಶಾಲೆಯ ಉನ್ನತಿಯಲ್ಲಿ ತಮ್ಮ ಪಾತ್ರ ಮಹತ್ವವಿರುವಂತಹ ಒಂದು ವಿಷಯವನ್ನು ಕೂಡ ಇಲ್ಲಿ ನೆನಪಿಸ್ತಾ ಅತ್ಯಂತ ಪ್ರೀತಿಯ ನಿಮ್ಮ ಶುಭಗಳಿಗೆ ಧನ್ಯವಾದಗಳು ಸಮರ್ಪಿಸ್ತಾ ಬಂದಿದ್ದೇನೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಇನ್ನೊಂದು ಅರ್ಥಪೂರ್ಣ ಸಮಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ. ಅದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡುವ ಮುಖೇನ ಅವರ ಬದುಕಿಗೆ ಮತ್ತು ಅವರ ವಿದ್ಯಾರ್ಥಿ ಜೀವನಕ್ಕೆ ಇನ್ನಷ್ಟು ಉತ್ತೇಜನವನ್ನ ನೀಡುವಂತಹ ಸಮಯಕ್ಕೆ ಇದೀಗ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಆ ನೆಲೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮೊಂದಿಗಿದ್ದು ಸಹಕರಿಸಬೇಕನ್ನುವಂತಹ ವಿನಂತಿಯನ್ನು ಮಾಡ್ತಾ ಇವತ್ತು ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕಗಳನ್ನ ಪಡೆದ ನಮ್ಮೊಂದಿಗಿರುವಂತಹ ಸಾಧಕರನ್ನ ಗುರುತಿಸುವಂತಹ ಹೊತ್ತು. ಮೊದಲನೇದಾಗಿ ನಾನು ವೇದಿಕೆಗೆ ಶರಣ್ಯ ಆಹ್ವಾನಿಸ್ತಾ ಇದ್ದೇನೆ. 609 ಅಂಕಗಳನ್ನ ಪಡೆಯುವ ಮುಖೇನ ಸಭೆಯನ್ನು ಮಾಡಿದಂತಹ ಕುಮಾರಿ ಶರಣ್ಯ ಅವರು, ಸಂತೋಷ ಬೆರಮೇಲು ಬಲಂಜ ಗ್ರಾಮ, ಶ್ರೀತ ಸತೀಶ್ ಕೆ ಮೊದಲಾಗಿರುವಂತಹ ಶ್ರೀತ ಶರಣ್ಯ ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಬೇಕಾದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗೌರವಂತ ಶ್ರೀತ ಅಕ್ಕಗೆ ಅವರು ಇವತ್ತು ಗೌರವವನ್ನ ಸಮರ್ಪಿಸಬೇಕು. ಅದೇ ರೀತಿ ಮನ್ವಿತ ಚಂದಿಬಿಟ್ಟು ಮನೆ ಬೆಳಂಜಿತ ಕುಮಾರಿ ಮನ್ವಿತ ಅವರ ಪರವಾಗಿ ತಾಯಿ ಸ್ವೀಕರಿಸ್ತಾ ಇದ್ದಾಳೆ. ಅದೇ ರೀತಿ ಥರ್ಡ್ ಪ್ಯಾಕೆಟ್ ಟೆಂಕಾರಂಭೀರ್ಣ ಕುಮಾರಿ ಸಂಗೀತ ಅವರು 583 ಅಂಕಗಳನ್ನ ಪಡೆಯುವ ಮುಖೇನ ಸಾಧನೆ ಕೈಗೊಂಡಿರುವ ಸಂಗೀತ ತಾವು ಪರವಾಗಿ ಮನೆಯವರು ಸ್ವೀಕರಿಸ್ತಾ ಇದ್ದಾರೆ. ವೇದಿಕೆ ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಸಮೀಕ್ಷಾ ಮಜಲ ಮನೆ ಕುದ್ದಾಡಿ ಗ್ರಾಮ ಪಿಲ್ಲಿ ಅಂಚೆ ಸಮೀಕ್ಷಾ ಸಂಕೇತ್ ಶ್ರೀರಾಮ ನಿಲಯ ಪರವರ ಮಜಲು ಬಳಂಜಿ ಗ್ರಾಮದ ಸಂಕೇತ್ ಅವರು 554 ಅಂಕಗಳನ್ನು ತಿಳಿಸಿ ಸಾಧನೆ ಕೈಗೊಂಡಿದ್ದಾರೆ. ಪ್ರಗೀತ ಪ್ರಿಯ ಸಂಧಾನ ಅಂಬ್ರಾಡಿ ಮನೆ ಬೆಳಂಜ ಗ್ರಾಮದ ರಣಿತಪ್ಪಯ್ಯ ಸಂಧಾನ ಇವರ 541 ಅಂಕಗಳನ್ನು ಪಡೆದಿರುವಂತಹವರು. ಅದೇ ರೀತಿ ಕಂದಾಜ ಮನೆ ಕೆಂಕಾರ ವೀರ್ಣ ರಂಜಿತ್ ತಿರಂತಟ್ಟು ಮನೆ ನಾವರ ಗ್ರಾಮ ಸಿಕ್ಕೇರಿ ಅಂಚೆಯ ರಶ್ಮಿ ಇನ್ನು ಮುಂದಿನ ಗೌರವ ಅರ್ಪಣೆಯನ್ನ ವೇದಿಕೆ ಮೇಲಿರುವಂತಹ ಶಿಲ್ಪ ಶ್ರೀತ ನವೀನ್ ಸಾಮಾನ್ಯ ಅವರು ನೀಡಬೇಕಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಶ್ಮಿ ಪ್ರಂತೃತ ಮನೆಯ ಅವರ ಗ್ರಾಮ. ಅದೇ ರೀತಿ ಮುಂದಕ್ಕೆ ಸೂಳಬೆಟ್ಟು ನಾಲ್ಕು ಗ್ರಾಮದ ಶ್ರೀತ ಕೃಷ್ಣ ಅಟವಳೆ ಶ್ರೀಕೃಷ್ಣ ಅಟವಳೆ ಪಾಲದ ಮನೆ ವೈಷ್ಣವಿ ಪಿರಂತೃತ ಮನೆಯ ಅವರದ ಪ್ರಜ್ವಲ್ ಪ್ರಜ್ವಲ್ಕಡಿ ಮನೆ ತೆಂಕಕಾರಂದೂರು ದಶಾ ಗುತ್ತು ಮನೆ ನಾಲ್ಕೂರು ಗ್ರಾಮದ ಕೃಪಾ ಧನ್ಯವಾದಗಳು. ಇನ್ನು ಮುಂದಿನ ಬರುವ ಅರ್ಪಣೆಯನ್ನ ಶ್ರೀತ ಸನಂದ ಪುಜರಿಂಗಲ ಬೆಲೆ ನೀಡಬೇಕಾದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕೌಶಿಕ್ ಬಿ ಒಬ್ಬರು ದೊಡ್ಡ ಮನೆ ಬೆಳಂಜು ಕೌಶಿಕ್ ಬಿ ಕುಟ್ಟಿಯಾಡಿ ಗ್ರಾಮ ಪಿಲ್ಲಿದ ಶರಣ್ಯ ಕಂಬಲಗಡ್ಡ ಮನೆ ಅನುಷ ಮನೀಷ್ ಬೇಕಾಲ್ ಖಂಡಿಗ ಮನೀಷ್ ಬೇಕಾಲ್
ಮುಂದಕ್ಕೆ ಪಿಯುಸಿ ಪ್ರೊಫೆಸರ್ಸ್ ಇಂಗ್ಲಿಷ್ ಮೀಡಿಯಂನ ಮಕ್ಕಳನ್ನ ಗೌರವಿಸುವಂತ ಸಮಯ. ಸುಮುಖ ಕೃಷ್ಣ, ಸುಮುಖ ಕೃಷ್ಣ ಪುಷ್ಪ ಹಸ್ಮಣಿ ವಲಂಚ ಶ್ರೀತ ದಿನೇಶ್ ಪಿ ಅವರ ಸುಪುತ್ರ. ಅದೇ ರೀತಿ ಮೈತ್ರಿ ಮನೆ ಬಳಂಚ ಗ್ರಾಮದ ಅಭಿನವ್ ಕಿಶನ್, ಅಭಿನವ್ ಕಿಶನ್ ಶ್ವೇತಾ ಚಂದ್ರಶೇಖರ್ ಪಿ ಕೌರ ಸುಮನಬಳ ಮನೆಯ ಧೃತಿ ಧೃತಿ ಪರವರ ಮಜಲು ಬಳಂಗಿದ ನೈದಿರಿ ಡಿಸಿ ಅಶೋಕ ನಗರ ನವಗ್ರಾಮದ ಅಕ್ಷತ ಧನ್ಯವಾದಗಳು. ಇನ್ನು ಮುಂದಿನ ಗೌರವ ಅರ್ಪಣೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶೋಭಾ ಪುಲಾಲಿ ನೀಡಬೇಕಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹರಿಕಲ ಹೊಸ ಮನೆ ಅಭಿನವ್ ಪ್ರಥಮ ಆರ್ ಗೋಖಲೆ ಗಣಪತಿ ಮನೆ ಲಿಯಾನಾ ಫಾಲ್ಸ್ ಸಾಲಮನ್ ಬೆಳಗಾರಂಗೂರಿನ ಸಾಕ್ಷಿ ನಾಲ್ಕು ಗ್ರಾಮದ ಪ್ರತಿ ಮನೆ ನಿವಾಸಿ ಧನೇಶ್ ಶೆಟ್ಟಿ ಶ್ರೀ ಗೋಪಾಲ ಕೃಷ್ಣ ಕೃತಮಾನಿ ನಿವಾಸ ಆಗಿರುವಂತಹ ಸಾತ್ವಿಕ್ ಜೋಶಿ ಬಡಗಕಾರಂಗೂರಿನ ಅಂಕಿತ ಕಳಿಕಮ್ಮನೆ ಟೆಂಕಿಕಾರಂಗೂರು ಕಿರಣ್ ಕೆಆರ್ ಪ್ರಿಯ ಹೌಸ್ ಪೆಟ್ರೋಲ್ ಪಂಪ್ ಬಳಿಯ ಶಾವು ಹೆಡ್ಲಿ ಫರ್ನಾಡಿಸ್ ಬಳಗಕಾರಂಗೂರಿನ ದೇವಾಂಚನ್ ಚಕ್ರವರ್ತಿ ಪರಾರಿ ಮನೆ ಬಳಂಜದ ದಿಶಾವೈ ವೆಂಕಟೇಶ್ ನಿಲಯ ಬಿತ್ತಿರದ ವೈಭವ್ ವಿ ಸುವರ್ಣ ತಾಡಬೆಟ್ಟು ಮನೆ ನಿವಾಸಿ ವಿಮರ್ಶ ಪಿ ಶೆಟ್ಟಿ ಪೊನ್ನದ ಕಲಮನೆಯ ಜಸ್ಮಿತಾ ಲೋಭ ಪರಾಜೆ ಬಳಂಗ ಗ್ರಾಮದ ಪ್ರತೀಶ್ ಪಿ ಗುಂಡೇನ ಮನೆ ನಿವಾಸಿ ಆಗಿರುವಂತಹ ರಿತೇಶ್ ಗೌಡ ಅದೇ ರೀತಿ ಜಿತೇಶ್ ನಿಲಯ ಜಾಲಗುತ್ತು ತನೀಶ ಸುವರ್ಣ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಹೊತ್ತು. ಈ ಒಂದು ಗೌರವ ಅರ್ಪಣೆಯನ್ನ ಅಧ್ಯಕ್ಷರಾಗಿರುವಂತಹ ರಾಕೇಶ್ ನೀಡಬೇಕಾದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಗ್ರೇಸ್ ವಿಲ್ಲಾ ನಂದನ್ವಾರಿನ ಸ್ಟೆಂಗಿನ್ ಕ್ರಾಸ್ತ ತೊಂಬತ್ತೈದು ಪಾಯಿಂಟ್ ಆರು ಏಳು ಅಂಕಗಳನ್ನು ಗಳಿಸಿರುವಂತಹವರು ಸ್ಟೆಂಗಿನ್ ಕ್ರಾಸ್ತ. ಅದೇ ರೀತಿ ಪೊಲಿಟಿಕಲ್ ಮನೆಯ ಜಯಲ್ ಲೋಗೋ ಜಾಯಲ್ ಒಂದು ತೊಂಬತ್ತ ಐದು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡವರು. ಅದೇ ರೀತಿ ಬಿಳಿಕಾಪು ಕಾರಂಗೂರಿನ ಅನಂದಿತ ಅನ್ವಿತ ಸಡಂಗರಬೆಟ್ಟು ಮನೆ ನಾವರ ಗ್ರಾಮದ ಸೃಷ್ಟಿ ಜೈನ್ ಸೃಷ್ಟಿ ಜೈನ್ ಹೊಸ
ಗ್ರಾಮದ ರಕ್ಷಿತ್. ಗಿಣಿಕಾಪು ಮಹಿಳೆಯ ಸುಪ್ರಜ್ಞ. ಶ್ರೀದೇವಿ ಕೃಪಮಣೆಯ ಪ್ರಣಮ್ಯ. ಚಿತ್ರರಂಗ ಮನೆ ನಿವಾಸಿ ಸ್ವಾತಿ. ಹೇಗಾ ಹೊಸಮನೆ ಬಳಂಜದ ಸಮೀಕ್ಷಾ. ಕೊಠಡಿ ನವರ ಗ್ರಾಮದ ಅನನ್ಯ. ಪ್ರಣೀತ್ ದೇವಾಧಿಕ. ಶಾಂತಿಗುರಿ ಪ್ರಶಾಂತ ನಿಲಯದ ಸಮೀಕ್ಷಾ. ಪುಂಕಿತ್ತೋರ ಮನೆ ಯಶ್ವಿತ್. ಅನ್ವೇಶ್ ಇನ್ನು ಮುಂದಿನ ಪರಿವರ್ತನೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಕ ಜನಾರ್ದನ್ ಅವರು ನೀಡಬೇಕು ವಿನಂತಿ. ಕುಲೇಶಾವ ಮನೆಯ ಸೌಜನ್ಯ. ಕಡಾಯಿ ಮನೆ ಬಂಗಾಳದ ಸುಪ್ರಿಯಾ. ಗಾಯಕೃತ ಮನೆಯ ಸುರಕ್ಷಾ. ಶ್ರೀದೇವಿ ನಿವಾಸ ಮಿತ್ರರೋಡಿಯ ಅನುಷ್ ಆರ್ ಕುಲಾಲ್. ಹೋನಟ ಬರ್ಕಸ್ ಮನೆಯ ಸಿ ಸುಚೇತನ್ ಕುಮಾರ್. ವಿಭಾಗದ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಸಮಯ. ರಾಜ್ಯದಲ್ಲೇ ಸಾಧನೆಗೈದಂತಹ ಮೈತ್ರಿಮಣಿ ಬಳಂಜ ಗ್ರಾಮದ ಕುಮಾರಿ ಅನುಪ್ರಿಯ 99.50 ಅಂಕಗಳನ್ನ ಪಡೆದು ಇಡೀ ನಮ್ಮ ಗ್ರಾಮ ಮತ್ತು ತಾಲೂಕು ಜಿಲ್ಲೆಗೆ ಕೀರ್ತಿಯನ್ನ ತಂದಂತವರು. ಶೈಕ್ಷಣಿಕ ಸಾಧಕಿ ಅನುಪ್ರಿಯ. ಡೆಪ್ಪಿನಿ ಬರಮೇಲು ನಾಲ್ಕು ಗ್ರಾಮದ ತೇಜಸ್ ಡಿ ಪೂಜಾರಿ 95.83 ಅಂಕವನ್ನು ಪಡೆದವರು. ತೇಜಸ್ ಡಿ ಪೂಜಾರಿ. ಕುಡದಲಬೆಟ್ಟು ಮನೆ ವಡಕಾರಂ ವೀರಣ ರಶ್ಮಿ. ಕಲ್ಲಿಜಾಲ ಮನೆಯ ಶೈನಿಲ್ ಪಾರತ್. ಪಾಲಬಿ ಮನೆ ನಿವಾಸಿ ತೃಷಾ. ಹೋಲಿ ಫ್ಯಾಮಿಲಿ ಹೌಸ್ ದರಖಾಸ್ತಿನ ಜನಜೀವ ಡಿಸೋಜ. ಜನಜೀವ ಡಿಸೋಜ ಮಡಿವಾಳಬೆಟ್ಟು ಬೆಳಂಜದ ಸಜನ್. ಕರ್ಮಂಬೆಟ್ಟು ಬೆಳಂಜದ ಮಿಸ್ಬಾ. ಮಿಸ್ಬಾ ಕುಟ್ಯಾಡಿ ಗೊತ್ತು ಮನೆ ಅರ್ಜುನ್. ಸರ್ವಾಣಿ ದಾದಕದ ನಿಶಾಂತ್ ಸುಶೆಟ್ಟಿ. ಕುದ್ಯಾಡಿ ಮುಂಡಾಜ ಮನೆಯ ಪ್ರಾಪ್ತಿ ಮಲ್ಲಿನಾಥ ಜೈನ್. ಕೆಲ್ಲರೆಡಿ ಮನೆ ನಿವಾಸಿ ಸುಷ್ಮಿತಾ. ಕಂಧಾಜ ಮನೆ ನಿವಾಸಿ ರಕ್ಷಿತಾ.
ಕೋಡಿಮನೆ ನಿವಾಸಿ ಆಗಿರುವಂತಹ ಅಸ್ಮಿತಾ ಲೋಬೋ. ಸೆಳೆದಕ್ಕೆ ನಾಲ್ಕು ಜನ ಭಾರ್ಗವಿ ಭಾರ್ಗವಿ ಕಡೆಂಗಾಲ್ ವರ್ಕರ್ಸ್ ಮನೆ ಅಖಿಲ ಶಿವನದುರ್ಗ ನಿವಾಸ ನಿಖಿಲದ ವಿಶ್ವತ ಹೆಗ್ಡೆ ಬಾರ್ದೊಪ್ಪಮ ನಿವಾಸ ದಿವ್ಯಾ ಶಿವಾಜಿನಗರ ಬರಾಯ ವಿತೇಶ್ ನೆಲ್ಲಿಕಲ್ಲು ಮನೆ ಪಿಲ್ಲೆ ಗ್ರಾಮದ ಮಮತಾ ಪಿಯುಸಿ ಕಲಾ ವಿಭಾಗದಲ್ಲಿ ಸಾಧನೆ ನಡೆಯುತ್ತಿರುವಂತಹ ಗೊತ್ತುಮನೆ ಹಾಕೂರಿನ ಹಿತೇಶ್ ಜೆ ಶೆಟ್ಟಿ ಗೌರವವನ್ನು ಸ್ವೀಕರಿಸಬೇಕಾಗಿದ್ದಂತೆ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆಗೈದಿರುವಂತಹ ಕುಮಾರಿ ಸಮೀಕ್ಷಾ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಬಿಂದುಗಳೇ ಇಷ್ಟು ಹೊತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90% ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಮಕ್ಕಳನ್ನ ಈ ಒಂದು ವೇದಿಕೆಯಲ್ಲಿ ಪ್ರೋತ್ಸಾಹವನ್ನು ನೀಡುವುದಕ್ಕೇನ ಅವರಿಗೆ ಇನ್ನಷ್ಟು ಉತ್ತೇಜನವನ್ನ ನೀಡಿದಂತಹ ಒಂದು ಸುಂದರವಾದ ಕ್ಷಣ. ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿದಂತಹ ಈ ಒಂದು ಸಮಯಕ್ಕೆ ಮತ್ತು ಎಲ್ಲರೂ ಕೂಡ ಒಂದು ಪ್ರೀತಿಯ ಕೈಚಪ್ಪಲೆಯ ಧನ್ಯವಾದಗಳನ್ನ ತಾವೆಲ್ಲರೂ ಕೂಡ ಸಮರ್ಪಿಸಬೇಕು. ಅವರ ಶೈಕ್ಷಣಿಕ ಸಾಧನೆಗೆ ಪ್ರೇರಣೆಯನ್ನ ನೀಡುವಲ್ಲಿ ಮಹತ್ತರವಾದ ಈ ಒಂದು ಕೆಲಸವನ್ನು ಮಾಡಿದಂತಹ ಅಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯೋಜಿತ ಅಳದಂಗಡಿ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಅಧ್ಯಕ್ಷರ ಅಧ್ಯಕ್ಷ ನಿಧಿಯನ್ನು ಕೇಳುವಂತಹ ಹೊತ್ತು. ಶ್ರೀಯುತ ರಾಕೇಶ್ ಹೆಗ್ಡೆ ನಿಮ್ಮ ಮಾತಿಗಾಗಿ ವೇದಿಕೆ. ಓಂ ಶ್ರೀ ಮಂಜುನಾಥಾಯ ನಮಃ. ಅಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಳದಂಗಡಿ ಇದರ ನವೀಕೃತಗೊಂಡ ನಮ್ಮ ಪೆರಡಿತಾಯ ಕಟ್ಟೆ ಶಾಖೆಯ ಉದ್ಘಾಟನಾ ಸಮಾರಂಭ, ಹಾಗೆ ಗ್ರಾಮ ಪಂಚಾಯತ್ ಬಳಂಜ ಹಳೆ ವಿದ್ಯಾರ್ಥಿ ಸಂಘ ಪೆರಡಿತಾಯ ಕಟ್ಟೆ ಮೀಡಿಯಾ ಕ್ಲಬ್ ಬೆಳ್ತಂಗಡಿ ಇದರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ಇಂದು ನಮ್ಮ ಶಾಖೆಯನ್ನು ಹಾಗೆ ಈ ಒಂದು ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿರುವಂತಹ ನಮ್ಮ ಹಿರಿಯರಾಗಿರುವಂತಹ ಶ್ರೀಯುತ ವಸಂತ ಸಾಲೆ, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಹಾಗೆ ನಮ್ಮ ಸಂಘದ ನಿರ್ದೇಶಕರೇ, ಉಪಾಧ್ಯಕ್ಷರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಹಾಗೆ ಸಂಘದ ಸಿಬ್ಬಂದಿಗಳೇ, ಹಾಗೆ ಇಂದು ರಕ್ತದಾನ ಮಾಡಲು ಬಂದಿರುವಂತಹ ಎಲ್ಲ ಮಹನೀಯರೇ, ನಮ್ಮ ಪೆರಡಿತಾಯ ಕಟ್ಟೆ ಭಾಗದಲ್ಲಿ ಬಹಳಷ್ಟು ದಿವಸಗಳಿಂದ ಇಲ್ಲೊಂದು ಸುಸಜ್ಜಿತವಾದ ಶಾಖೆಯನ್ನು ಮಾಡಬೇಕು, ಇಲ್ಲಿ ಎಲ್ಲಾ ರೀತಿಯ ಬ್ಯಾಂಕಿಂಗ್ ಫೆಸಿಲಿಟಿ ನಮಗೆ ಸಿಗಬೇಕು, ನಮಗೆ ಗೋಲ್ಡ್ ಲೋನ್ ಏನಾದರೂ ಬೇಕು ಅಂತ ಆದ್ರೆ ನಾವೆಲ್ಲ ಈಗ ಗುರುವಂಕೆರೆಗೆ ಹೋಗುವಂತ ಪರಿಸ್ಥಿತಿ ಇದೆ, ಇಲ್ಲೊಂದು ಸರಿಯಾದ ವ್ಯವಸ್ಥೆಗಳಿಲ್ಲ, ಒಂದು ಸರಿಯಾದ ಭದ್ರತಾ ಕೋಶ ಇಲ್ಲ, ಇದೆಲ್ಲ ನಮ್ಗೆ ಆಗ್ಬೇಕು ಅಂತ ಹೇಳುವಂತ ಇಲ್ಲಿಯ ಗ್ರಾಮದ ಜನರ ಒತ್ತಾಸೆಯ ಮೇರೆಗೆ ಈ ಬಾರಿ ನಾವೊಂದು ಒಳ್ಳೆಯ ಯೋಚನೆಯನ್ನಿಟ್ಟುಕೊಂಡು ಒಂದು ಸುಸಜ್ಜಿತವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿದ್ದೇವೆ. ಒಳ್ಳೆ ರೀತಿಯ ಎಲ್ಲ ವ್ಯವಸ್ಥೆಗಳಿದೆ, ಹಾಗೆ ಉತ್ತಮ ಭದ್ರತಾ ಕೋಶ ಇದೆ, ಹಾಗೆ ಪಡಿತರ ವ್ಯವಸ್ಥೆಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ. ಇಲ್ಲಿ ಗ್ರಾಮದ ಲೋಕಲ್ ಗ್ರಾಮದ ಜನರಿಗೆ, ರೈತರಿಗೆ ಮೊದಲಿಗೆ ಹಣಕಾಸಿನ ಸಹಕಾರಕ್ಕೆ ಮೊದಲು ಬರುವ ಸಂಸ್ಥೆ ಅಂತ ಹೇಳಿದ್ರೆ ಅದು ಸಹಕಾರಿ ಸಂಸ್ಥೆಗಳು, ನ್ಯಾಷನಲ್ ಬ್ಯಾಂಕ್ ಎಲ್ಲ ಏನಿದ್ರು ಅದು ಭದ್ರತೆ
ಹಾಗೆ ಬಿಸ್ನೆಸ್ ಈ ತರ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಮಾತ್ರ ಅವರು ಸಹಾಯ ಮಾಡುವಂತ ಸಂದರ್ಭ. ಆದರೆ ಸಹಕಾರಿ ಸಂಘಗಳು ರೈತರಿಗೆ ಹಾಗೂ ಬಡವರಿಗೆ ಮೊದಲಿಗೆ ಸೇವೆ ಕೊಡುವಂತ ಒಂದು ಹಣಕಾಸಿನ ನೆರವನ್ನು ಕೊಡುವಂತ ಸಂಸ್ಥೆ ಅಂತ ಹೇಳಿದ್ರೆ ಅದು ಸಹಕಾರಿ ಸಂಘಗಳು. ಹಾಗೆ ಸಹಕಾರಿ ಬೆಳೆದ್ರೆ ಊರಿನ ಜನರು ಬೆಳೆದಂತೆ, ರೈತರು ಬೆಳೆದಂತೆ. ಹಾಗಾಗಿ ಈ ರೈತರಿಗೆ ಒಂದು ಒಳ್ಳೆ ರೀತಿಯ ಸಹಕಾರ ಕೊಡಬೇಕು, ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಇಲ್ಲೊಂದು ಬ್ರಾಂಚ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಈ ಭಾಗದ ಎಲ್ಲ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಒಳ್ಳೆ ರೀತಿಯ ವ್ಯವಸ್ಥೆ ಇದೆ, ಒಳ್ಳೆ ರೀತಿಯ ಭದ್ರತಾ ಕೋಶ ಇದೆ. ನಿಮ್ಗೆ ಯಾವುದೇ ರೀತಿಯ ಒಂದು ಅರ್ಜೆಂಟ್ಗೆ ನಿಮ್ಗೆ ಗೋಲ್ಡ್ ಲೋನ್ ಇಡಬೇಕು ಅಂತ ಆದ್ರೆ ಒಳ್ಳೆಯ ಫೆಸಿಲಿಟಿ ಇದೆ ನಮ್ಮಲ್ಲಿ. ನಿಮ್ಮ ಎಲ್ಲ ಹಣಕಾಸಿನ ಸಹಕಾರಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ನಿಮ್ಮ ಯಾವುದೇ ರೀತಿಯ ತೊಂದರೆಗಳಿದ್ದರೂ ನಮ್ಮಲ್ಲಿ ಬನ್ನಿ, ನಿಮ್ಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ದಲ್ಲಿ ನಮ್ಮಲ್ಲಿ ಬನ್ನಿ, ನಾವು ನಿಮ್ಗೆ ಸಂಪೂರ್ಣ ಸಹಕಾರವನ್ನು ನಾವು ಮಾಡುವವರಿದ್ದೇವೆ. ಅದರ ಜೊತೆಗೆ ಇವತ್ತು ಒಂದು ಈ ಭದ್ರತಾ ಕೋಶ ನಮ್ಮ ಶಾಖೆಯ ಉದ್ಘಾಟನೆಯ ಜೊತೆಗೆ ಜನರಿಗೆ ಏನಾದರೂ ಸಹಕಾರ ಮಾಡಬೇಕು, ಏನಾದರೂ ಒಂದು ನೆನಪಿನಲ್ಲಿ ಉಳಿಯುವಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹೇಳಿ ಹೊರಟಾಗ ನಮ್ಮ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನವರು ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟರು. ರಕ್ತದ ಬಹಳಷ್ಟು ಅವಶ್ಯಕತೆ ಇದೆ. ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಿನ ರಕ್ತದ ಅವಶ್ಯಕತೆ ಇರ್ತದೆ, ಬಹಳಷ್ಟು ರಕ್ತದ ಕೊರತೆ ಇದೆ. ಈ ಸಮಯದಲ್ಲಿ ನೀವು ಒಂದು ರಕ್ತದಾನ ಶಿಬಿರ ಮಾಡಿದ್ರೆ ಅದು ಕಷ್ಟದಲ್ಲಿರುವವರಿಗೆ ಸಹಕಾರ ಆಗ್ತದೆ ಅಂತ ಹೇಳುವಂತ ಒಂದು ಮಾತು ಹೇಳಿದ್ರು. ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಿ ರಕ್ತದಾನ ಶಿಬಿರವನ್ನು ನಾವು ಇಟ್ಟುಕೊಳ್ಳುವ. ಇದರಿಂದ ಒಂದು ಸಮಾಜಕ್ಕೆ ಪ್ರೇರಣೆಯಾಗ್ಲಿ. ನಮ್ಮ ಸಂಘದಲ್ಲೂ ಯಾರಿಗಾದ್ರೂ ರಕ್ತದ ಅವಶ್ಯಕತೆ ಇದ್ರೆ ಅದಕ್ಕೆ ಸಹಕಾರಿಯಾಗ್ಲಿಕ್ಕೆ ಒಳ್ಳೇದಾಗ್ತದೆ. ಯಾಕೆಂತ ಹೇಳಿದ್ರೆ ಅಪಘಾತದಾಗದಂತ ಸಮಯದಲ್ಲಿ ನಮ್ಗೆ ರಕ್ತ ಬೇಕು ಅಂತ ಆದ್ರೆ ನಾವು ಅದಕ್ಕೆ ಬದಲಿ ರಕ್ತವನ್ನು ಕೊಟ್ಟು ನಾವು ರಕ್ತ ತೆಗೊಳ್ಳುವಂತ ಕ್ರಮ ಇರ್ತದೆ. ಆ ಟೈಮಲ್ಲಿ ನಮ್ಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ನಾವು ರಕ್ತದಾನ ಶಿಬಿರ ಮಾಡಿದ್ರೆ ನಮ್ಗೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇರ್ತದೆ. ಒಂದು ಆ ಮುಖಾಂತರ ನಮ್ಮ ಕಷ್ಟದಲ್ಲಿರುವವರಿಗೆ ಒಂದು ರಕ್ತದ ಒಂದು ಅವಶ್ಯಕತೆ ಅನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮ ಸಂಘಕ್ಕೂ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಇವತ್ತು ರಕ್ತದಾನ ಶಿಬಿರವನ್ನು ಇಟ್ಟುಕೊಂಡಿದ್ದೇವೆ. ಈ ರಕ್ತದಾನ ಶಿಬಿರಕ್ಕೆ ನಾವು ನಮ್ಮ ಪೆರಡುತಾಯ ಕಟ್ಟೆ ಶಾಲೆಯಲ್ಲಿ ನಮ್ಮ ಎಚ್ ಎಂ ಅಲ್ಲಿ ಕೇಳ್ಕೊಂಡಾಗ ಬಹಳ ಒಂದು ಖುಷಿಯಿಂದ ಈ ಒಂದು ಸಹಕಾರ ಕೊಟ್ಟಿದ್ದಾರೆ ಈ ಶಾಲೆಯಲ್ಲಿ ರಕ್ತದಾನ ನಡೆಸಲಿಕ್ಕೆ. ಇವತ್ತು ನಾವು SSLC PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 80%ಗಿಂತ ಹೆಚ್ಚಿನ ಅಂಕವನ್ನು ತೆಗೆದುಕೊಂಡ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹ ಆಗ್ಲಿ, ಇನ್ನು ಉಳಿದ ಮಕ್ಕಳಿಗೂ ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳುವಂತ ಉದ್ದೇಶದಿಂದ 80%ಗಿಂತ ಮೇಲೆ ಅಂಕಗಳನ್ನು ತೆಗೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೇವೆ. ಇದೇ ರೀತಿ ನಮ್ಮ ಸಂಘದಿಂದ ಇನ್ನಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ನಡೀತಾ ನಿರಂತರವಾಗಿ ನಡೀತಾ ಇರ್ತದೆ. ಇತ್ತೀಚೆಗೆ ನಾವು ಒಂದು ಕಾಳುಮೆಣಸಿನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ಹಾಗೆ ಇನ್ನುಳಿದ ಎಲ್ಲ ಮುಂಬರುವ ದಿವಸಗಳಲ್ಲಿ ನಾವು ಜನರಿಗೆ ಬೇಕಾಗುವಂತ ಎಲ್ಲ ಸಹಕಾರಿಯಾಗುವಂತ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕು. ಇವತ್ತು ಇಲ್ಲಿ ನಾವು ಬ್ರಾಂಚ್ ಅನ್ನು ಓಪನ್ ಮಾಡಿದ್ದೇವೆ. ಇಲ್ಲಿ ಕಳೆದ 1-2 ವರ್ಷಗಳಿಂದ ಶಾಖೆಯನ್ನು ಒಂದು ಸಣ್ಣ ಮಟ್ಟದಲ್ಲಿ ನಾವು ನಡೀತಾ ಇದ್ದೆವು. ಇಲ್ಲಿ ಠೇವಣಿ ಇವಾಗ 2,83,00,000 ದೊಡ್ಡ ಮೊತ್ತದ ಠೇವಣಿ ಇಲ್ಲಿ ನಮಗೆ ಈಗಾಗಲೇ ಸಂಗ್ರಹಗೊಂಡಿರುತ್ತದೆ. ಹಾಗೆ ನಾವು 6,52,000 ದೊಡ್ಡ ಮೊತ್ತದ ಸಾಲವನ್ನು ನಾವು ಈ ಭಾಗದ ರೈತರಿಗೆ ನೀಡಿದ್ದೇವೆ. ಆಭರಣ ಸಾಲವನ್ನೇ ನಾವು 42,00,000 ದೊಡ್ಡ ಮೊತ್ತದ ಆಭರಣ ಸಾಲವನ್ನು ನಾವು ಈವಾಗಲೇ ಕೊಟ್ಟಿದ್ದೇವೆ. 400 ಕುಟುಂಬಗಳಿಗೆ ಪಡಿತರ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಭಾಗದ ಎಲ್ಲಾ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದೀಗ ನವೀಕೃತಗೊಂಡಿದೆ. ನಿಮ್ಮ ಸಹಕಾರ ಇನ್ನೂ ನಮ್ಗೆ ಬೇಕು. ಇನ್ನೂ ದೊಡ್ಡ ಮಟ್ಟದ ಸಹಕಾರ ನಿಮ್ಮದು ಬೇಕು. ನಿಮ್ಮೆಲ್ಲ ಠೇವಣಾತಿಗಳನ್ನು ನಮ್ಮ ಪೆರಡುತಾಯ ಕಟ್ಟೆಯ ಶಾಖೆಯಲ್ಲಿ ಇಡುವುದರ ಮುಖಾಂತರ, ಹಾಗೆ ನಿಮ್ಮ ಅವಶ್ಯಕತೆಯ ಎಲ್ಲ ಸಾಲಗಳನ್ನು ನಮ್ಮ ಶಾಖೆಯಲ್ಲಿ ತೆಗೆದುಕೊಳ್ಳುವುದರ ಮುಖಾಂತರ ನೀವು ಜೊತೆಗೆ ನಾವು ಇಬ್ರು ಬೆಳೆಯುವ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಇರಲಿ.
ಇವತ್ತು ನಮಗೆ ಸಹಕಾರ ಕೊಟ್ಟಿರುವಂತ ಎಸ್ಡಿಎಂ ನ ಎಂಡಿ ಜನಾರ್ದನ್ ರು ಇದ್ದಾರೆ ಹಾಗೆ ನಮ್ಮ ಸುಲ್ಕೇರಿ ಮಗರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತ ನವೀನ್ ಸಾಮಣಿ ಅವರು ಇದ್ದಾರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಕಳೆದ 5 ವರ್ಷಗಳಲ್ಲಿ ಮಾಡಿರುವಂತ ನವೀನ್ ಸಾಮಣಿ ಅವರು ಇದ್ದಾರೆ ಸದಾನಂದ ಉಂಗಿಲಬೈಲ್ ಅವರು ಇದ್ದಾರೆ ಹಾಗೆ ಊರಿನ ಪ್ರಮುಖರಾಗಿರುವಂತ ಅರ್ಥಕೀರ್ತಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ ಇವರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ನಾವು ಇಲ್ಲಿ ಇಲ್ಲಿ ಒಂದು ನಮ್ಮ ಹಾಲು ಉತ್ಪಾದಕರ ಸಂಘ ಇದೆ ಅವರು ಇಷ್ಟರವರೆಗೆ ಅವರ ಅಕೌಂಟ್ ಗುರುವಂಕೆರೆಯಲ್ಲಿ ಇತ್ತು ಯಾಕೆಂದರೆ ಇಲ್ಲಿ ಅಷ್ಟು ವ್ಯವಸ್ಥೆಗಳು ಇರಲಿಲ್ಲ ಹಾಗಾಗಿ ಅವರು ಮೊದಲಿನಿಂದಲೂ ಗುರುವಂಕೆರೆಯಲ್ಲಿ ಅವರ ವ್ಯವಹಾರನೆಲ್ಲ ಅಲ್ಲಿ ಮಾಡ್ತಾ ಇದ್ದರು ಬಹಳಷ್ಟು ಹಾಲು ಉತ್ಪಾದಕರು ಅಲ್ಲಿಗೆ ಹೋಗಿ ಅವರ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಮನವಿ ಮಾಡಿದೆವು ನಿಮ್ಮ ವ್ಯವಹಾರವನ್ನು ನಮ್ಮ ಪೆರಳತೆಯ ಕಟ್ಟೆಯ ಶಾಖೆಯಲ್ಲಿ ಮಾಡಿ ನಾವು ಇಲ್ಲಿ ಒಳ್ಳೆಯ ಒಂದು ಫುಲ್ ಫ್ಲೆಜ್ಡ್ ಒಂದು ಬ್ರಾಂಚ್ ಮಾಡ್ತೇವೆ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳಿದ ತಕ್ಷಣ ಅವರು ಅವರ ಲೋನ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೋಸ್ ಮಾಡಿ ಇತ್ತೀಚೆಗೆ ಅವರ ಒಂದು ದೊಡ್ಡ ಮನಸ್ಸು ಮಾಡಿ ಅವರ ಎಲ್ಲ ವ್ಯವಹಾರಗಳನ್ನು ನಮ್ಮ ಶಾಖೆಯ ಜೊತೆ ಮಾಡಲಿಕ್ಕೆ ಅವರು ಪೂರ್ಣ ಮನಸ್ಸಿನಿಂದ ಒಪ್ಪಿದ್ದಾರೆ ಅವರಿಗೆ ನಾನು ನಮ್ಮ ಎಲ್ಲ ಸದಸ್ಯರ ಪರವಾಗಿ ಎಲ್ಲ ನೆಲೆದಿರುವವರ ಪರವಾಗಿ ದೊಡ್ಡ ಅವರಿಗೆ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಸಹಕಾರ ಇನ್ನು ಮುಂದೆಗೂ ನಮಗೂ ಬೇಕು ನಮ್ಮ ಹಾಲು ಉತ್ಪಾದಕರ ಸಂಘ ಹಾಗೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಒಟ್ಟಾಗಿ ನಾವು ಮುಂದೆ ಸಾಗೋಣ ಹಾಗೆಯೇ ನಮಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶೋಭಕ್ಕ ಇದ್ದಾರೆ ಅವರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತ ಬಾಲಕೃಷ್ಣ ಶೆಟ್ಟಿ ನೇಸರ ಇವರಿದ್ದಾರೆ ಮೀಡಿಯಾ ಕ್ಲಬ್ ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಅವರು ಅವರು ಸಂಪೂರ್ಣ ನಮಗೆ ಮೊದಲಿಂದಲೂ ಅವರು ಅವರ ಸಹಕಾರ ನಮಗೆ ಕೊಟ್ಟಿದ್ದಾರೆ ಈ ಒಂದು ರಕ್ತದಾನ ಶಿಬಿರಕ್ಕೆ ಅವರನ್ನು ಸ್ಮರಿಸ್ತಾ ಇದ್ದೇನೆ ಹಾಗೆ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ನಾವು ಯಾವುದೇ ಒಂದು ಯೋಜನೆಯನ್ನು ಹಾಕಿಕೊಂಡ್ರು ಯಾವುದೇ ರೀತಿಯ ಯೋಚನೆಯನ್ನು ಮಾಡಿದ್ರು ಅದಕ್ಕೆ ಸಕಾರಾತ್ಮಕವಾದ ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಯೋಜನೆಯನ್ನು ಹಾಕಿಕೊಂಡ್ರು ಅದನ್ನು ನಡೆಸಲಿಕ್ಕೆ ಸಂಪೂರ್ಣ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ರೀತಿಯ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ನಮ್ಮ ಸಂಘದ ವತಿಯಿಂದ ನಡೀತಾ ಇದೆ ಹಾಗೆ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವಂತ ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಈ ಒಂದು ರಕ್ತದಾನ ಶಿಬಿರ ಬಹಳಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಾ ಈ ಸಂದರ್ಭದಲ್ಲಿ ಸಹಕಾರ ನೀಡಿರುವಂತ ಎಲ್ಲರಿಗೆ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಈ ವರ್ಷ ಹಲವಾರು ಕಾರ್ಯಕ್ರಮಗಳ ಮುಖೇನ ಜನರನ್ನ ತಲುಪುವಲ್ಲಿ ಯಶಸ್ವಿಯಾದಂತಹ ಅಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯುವತ ಅಳದಂಗಡಿಯ ಈ ವರ್ಷದ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ತಮ್ಮ ಮಾತುಗಳೊಂದಿಗೆ ಧನ್ಯವಾದವನ್ನು ಕೂಡ ಸಮರ್ಪಿಸಿದಂತ ಶ್ರೀ ರಾಕೇಶ್ ಶೆಟ್ಟಿ ಸರ್ ನಿಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ SSLC ಅಂಗ ಮಾಧ್ಯಮ ಸಾಧಕಿಯಾಗಿರುವಂತಹ ಸಾಕ್ಷಿ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ವಿನಂತಿ ಮಾಡ್ತಾ ಇದ್ದೇನೆ ಅದೇ ರೀತಿ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂತ ಎಲ್ಲ ಕನ್ಯಾತಿ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಸಮಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ವೇತ ರಾಕೇಶ್ ಶೆಟ್ಟಿ ಅವರು ಎಲ್ಲ ಆತಿಥ್ಯ ಭಾರತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನುವಂತಹ ವಿನಂತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅದೇ ರೀತಿ ಉಪಾಧ್ಯಕ್ಷರು ಕೂಡ ಜೊತೆಯಾಗಿ ಸ್ಮರಣಿಕೆಯನ್ನ ಹಸ್ತಾಂತರಿಸಬೇಕು ವೇದಿಕೆಯಲ್ಲಿರುವಂತಹ ಎಲ್ಲ ಕನ್ಯಾತಿ ಗಣ್ಯರಿಗೆ ನವೃತ್ತಗೊಂಡಂತಹ ಪಡುತಾಯ ಕಟ್ಟೆ ಶಾಖೆಯ ಉದ್ಘಾಟನಾ ಸಮಾರಂಭ ಅದರ ಜೊತೆಗೆ ಬೃಹತ್ ರಕ್ತದಾನ ಶಿಬಿರದ ಇದೊಂದು ಸಮಾರಂಭದಲ್ಲಿ ಇರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಯಶಸ್ವಿಯಲ್ಲಿ ಸಹಕಾರವನ್ನು ನೀಡುವಂತಹ ಸರ್ವರನ್ನ ಇವತ್ತು ಧನ್ಯವಾದವನ್ನ ನೀಡುವ ಮುಖೇನ ಅವರೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸುವಂತಹ ಸಮಯ ನಿರ್ದೇಶಕರಾಗಿರುವಂತಹ ಶಿವತ ದಿನೇಶ್ ಪಿಕೆ ಸರ್ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಧನ್ಯವಾದವನ್ನ ಸಮರ್ಪಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಹಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದರ ಪರಡುತ್ಯಾಯ ಕಟ್ಟೆ ವಿಸ್ತೃತ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಹಳದಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಸೂತ ರಾಕೇಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು
ಉದ್ಘಾಟನೆ ಕೊಟ್ಟು ದೀಪ ಬೆಳಗಿಸಿ ಉದ್ಘಾಟಿಸಿದ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಕೆ ವಸಂತ ಸಾಲಿಯನ್ ಸ್ಥಾಪಕ ಅಧ್ಯಕ್ಷರು ಉಭಯ ಜಿಲ್ಲಾ ಜನಜಾಗೃತಿ ಸಮಿತಿ ಪೇರಿಗೆ ಸರ್ವರ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಉಜಿರೆ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಎಂ ಜನಾರ್ದನ್ ಅವರು ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಶ್ರೀಯುತ ಅರ್ಕಕೀರ್ತಿ ಹೆಗಡೆ ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಪರೋಡಿ ತಾಯಕಟ್ಟೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಉಜಿರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶ್ರೀಯುತ ವಿನೀತಾ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಳಂಜ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಶೋಭಾ ಕುಲಾಲ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ನಮ್ಮ ಮಾರ್ಗದರ್ಶಕರು ಶ್ರೀಯುತ ಸದಾನಂದ ಪೂಜಾರಿ ಉಂಗಿಲ ಬಯಲು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶಿರ್ಲಾಲು ಕೃಷಿ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಶ್ರೀಯುತ ನವೀನ್ ಸಾಮಾನಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಬೆಂಡಿಕ್ಟ ಫಾಯ್ಸ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲಿಕ್ಕೆ ಅವರ ಸಹಕಾರ ನಮಗೆ ಬಹಳ ಇದೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರು ಗೆಳೆಯರು ಆಗಿರುವಂತಹ ಬಾಲಕೃಷ್ಣ ಶೆಟ್ಟಿ ನೇಸರ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಫ್ಯಾಕ್ಸ್ನ ಉಪಾಧ್ಯಕ್ಷರು ನಮ್ಮ ಆಧಾರ ಸ್ತಂಭ ಅವರು ಅವರೆಲ್ಲ ನಮ್ಮ ಕಾರ್ಯಕ್ರಮ ಆಗ್ಬೇಕಾದ್ರೆ ಅವರು ನಮಗೆ ಒಂದು ಬಲಗ ಇದ್ದಾಗೆ ಶ್ರೀಯುತ ಜನಾರ್ದನ್ ಪೂಜಾರಿ ಕೊಡಂಗೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಳಂಜ ನಾಲ್ಕೂರು ತುಂಕ ಕಾರಂದೂರು ಅದೇ ರೀತಿ ಇತರ ನಮ್ಮ ಸಂಬಂಧಪಟ್ಟ ಗ್ರಾಮಗಳ ಸದಸ್ಯರು ಕೃಷಿಕ ಬಾಂಧವರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಪತ್ರಿಕಾ ಮಾಧ್ಯಮದ ಸದಸ್ಯರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು. ಈ ಸುಂದರ ಕಾರ್ಯಕ್ರಮವನ್ನು ನಮ್ಮ ಜೊತೆ ಯಶಸ್ವಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿರುವ ಶ್ರೀಯುತ ಚಂದ್ರಹಾಸ್ ಬಳಂಜ ಅವರು ಕೂಡ ವೇದಿಕೆ ಇದ್ದಾರೆ. ಅವರನ್ನು ಕೂಡ ಗುರುತಿಸ್ತೇನೆ. ಅದೇ ರೀತಿ ಮೀಡಿಯಾ ಕ್ಲಬ್ನ ಸರ್ವ ಸದಸ್ಯರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಉತ್ತಮವಾದಂತಹ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ನಿನ್ನೆಯಿಂದ ನಮ್ಮ ಜೊತೆ ಇದ್ದಾರೆ. ಎಸ್ಡಿಎಂನ ಸದಸ್ಯರು ಕೂಡ ಇಲ್ಲಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ನಮಗೆ ಸುಂದರ ಧ್ವನಿ ವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀ ಶಾಸ್ತ್ರ ಸೌಂಡ್ಸ್ ಅಂಡ್ ಧರ್ಮ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಶ್ರೀ ದುರ್ಗಾ ಶಾಮಿಯಾನ ಇವರು ನಮಗೆ ಈ ಒಂದು ಸುಂದರವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕಾರ್ಯಕ್ರಮವನ್ನು ಇಲ್ಲಿ ಯಶಸ್ವಿ ಮಾಡಿಕೊಡ್ಲಿಕ್ಕೆ ನಮಗೆ ಶಾಲೆಯ ಎಸ್ಡಿಎಂಸಿಯ ಅಧ್ಯಕ್ಷರು ಸದಸ್ಯರು ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಅದೇ ರೀತಿ ನಮ್ಮ ಅಲ್ದಂಗಡಿ ಪ್ರಾಥಮಿಕ ಕೃಷಿ ಪತ್ತೆಯ ಸಹಕಾರ ಸಂಘದ ಪರವಾಗಿ ಭಾಗವಹಿಸಿದಂತ ಎಲ್ರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಜೊತೆಗೆ ರಕ್ತದಾನ ಶಿಬಿರ ಮುಂದುವರಿಯುತ್ತದೆ. ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ.
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚ್ಚಿದೆ. 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.